नो भूतिरशोक शोकनाशन ओम उदीर्णाय नमः। उदीर्ण अंतंद्रे सर्वोत्कृष्ट अंत अर्थ। ಇಲ್ಲಿಂದ ಮುಂದೆ ಇನ್ನೊಂದು ಅರ್ಥವನ್ನ ಈ ನಾಮಗಳಿಗೆಲ್ಲ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇನ್ನೊಂದು ಅರ್ಥ ಈ ಉದೀರ್ಣಕ್ಕೆ ಏನು ಅಂತ ಹೇಳಿದ್ರೆ, ಹೊರಗಣ್ಣಿಗೂ ಗೋಚರಿಸುವಂತೆ ಅವತರಿಸಿದವನು ಅಂದ್ರೆ ಅರ್ಚಾವತಾರಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಭಗವಂತ ಅಂತರಂಗಕ್ಕೆ ಮಾತ್ರ ಗೋಚರ ಅನ್ನುವ ಮಾತಿದೆ. ವೇದಾಂತದಲ್ಲಂತೂ ಈ ಮನಸ್ಸು ಅನ್ನೋದು ಸಂಪೂರ್ಣ ವಿಲೀನಗೊಂಡು ನಾಶವಾದಾಗ ಮಾತ್ರವೇ ಆ ಪರಬ್ರಹ್ಮದ ಅನುಭವ ಅಂತ. ಅದರಿಂದಲೇನೆ ಅನುಭವ ಮಾಡ್ಕೊಳ್ಳೋದು ಯಾರದು, ಮನಸ್ಸೇ ಇಲ್ದಿದ ಮೇಲೆ ಅಂತೇನೋ ಅಂತನ್ನುವ ಚರ್ಚೆಗಳೆಲ್ಲ ಹುಟ್ಕೊಳ್ಳುತ್ತವೆ. ಆ ಚರ್ಚೆ ಹುಟ್ಕೊಳ್ಳೋದೆಲ್ಲ ನಾವು ಅತ್ಯಂತ ಕೆಳಗಡೆ ಇದ್ದಾಗ ಮಾತ್ರ. ಆ ಸ್ಥಿತಿಗೆ ಹೋದಾಗ ಅದು ಏನಾಗಿದೆಯೋ ಅದೇ ಆಗಿರುತ್ತೆ. ಅಂತೂ ಅಂಥದ್ದೊಂದು ಸ್ಥಿತಿ ಇದೆ ಅನ್ನೋ ವಿಷಯದಲ್ಲಿ ಬೇರೆ ಮಾತೇ ಇಲ್ಲ. ಆದರೆ ಈ ಹೊರಗಡೆಯ ಕಣ್ಣಿಗೂ ಭಗವಂತ ಗೋಚರಿಸಬೇಕು ಅಂತನ್ನುವ ಅಭಿಲಾಷೆ ಭಕ್ತಾದಿಗಳಿಗೆ ಸಹಜವಾಗಿ ಇದ್ದೇ ಇರುತ್ತದೆ. ಇದು ಕೂಡ ಭಗವಂತನಿಗೆ ಗೊತ್ತಿಲ್ಲದೇ ಇರುವ ವಿಷಯ ಏನೂ ಅಲ್ಲ. ಆದ್ರಿಂದ ಭಗವಂತ ಅದಕ್ಕೂ ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಹೇಗೆ ಅಂತಂದ್ರೆ, ಭಗವಂತನ ಸ್ಥಿತಿ ಅಂತನ್ನೋದು ಪ್ರಧಾನವಾಗಿ ನಾಲ್ಕಾಗಿ ವ್ಯಕ್ತಗೊಂಡಿದೆ. ಅತ್ಯಂತ ಅವ್ಯಕ್ತ ಸ್ಥಿತಿಯೇ ಅಂದ್ರೆ ಅವಾಂಗ್ಮಾನಸ ಗೋಚರನಾಗಿರುವಂತಹ ಸ್ಥಿತಿಯೇ ಅವನ ಪರರೂಪ, ಅತ್ಯಂತ ಉನ್ನತ ಮಟ್ಟದ, ಅದಕ್ಕಿಂತ ಉನ್ನತವಾದ ಇನ್ನೊಂದು ಇಲ್ಲ ಅಂತನ್ನುವ ಸ್ಥಿತಿ ಪರರೂಪ. ಅವನನ್ನೇ ಪರವಾಸುದೇವ ಅಂತ ಕರೆಯೋದು. ಅದೇ ಪರವಾಸುದೇವನೇ ವ್ಯಕ್ತವಾಗೋದಕ್ಕೆ ಪ್ರಾರಂಭವಾಗ್ತಾನೆ. ಅವನ ಮೊಟ್ಟ ಮೊದಲ ಅಭಿವ್ಯಕ್ತಿ ನಾಲ್ಕು ಅಂಶಗಳಿವೆ, ಅದಕ್ಕೆ ವ್ಯೂಹ ವ್ಯೂಹ ಅಂತ ಹೆಸರು. ವ್ಯೂಹ ಅವತಾರ ಅಂತಲೇ ಅದಕ್ಕೆ ಹೆಸರು. ಅಲ್ಲಿಂದ ಆ ಪರಬ್ರಹ್ಮ ಸ್ಥಿತಿಯಿಂದ ಅಥವಾ ಪರವಾಸುದೇವ ಸ್ಥಿತಿಯಿಂದ ಅವತರಣ ಕೆಳಗೆ ಬರ್ತಾನೆ. ಕೆಳಗೆ ಬಂದರೂ ಕೂಡ ಅದು ಅತ್ಯಂತ ಸೂಕ್ಷ್ಮ, ಸೂಕ್ಷ್ಮಾದಿ ಸೂಕ್ಷ್ಮ, ಬಾಯಿಯಿಂದ ಹೇಳ್ಬೋದೇ ವಿನಃ ಮನಸ್ಸಿಗೇನು ಅರ್ಥವಾಗೋದಿಲ್ಲ. ಅದ್ಯಾವ ಸ್ಥಿತಿ ಅಂತಂದ್ರೆ ವ್ಯೂಹ ಸ್ಥಿತಿ, ವಾಸುದೇವ ಸಂಕರ್ಷಣ ಅನಿರುದ್ಧ ಪ್ರದ್ಯುಮ್ನ ಅನಿರುದ್ಧ, ಈ ನಾಲ್ಕು ಶಕ್ತಿಗಳಾಗಿ ಅವನು ವ್ಯಕ್ತಗೊಳ್ತಾನೆ. ಅದು ಕೂಡ ಭಕ್ತರ ಅನುಭವಕ್ಕೆ ಬರೋದಿಲ್ಲ, ಯೋಗಿಗಳಾಗಬೇಕಾಗತ್ತೆ. ಅಥವಾ ಯೋಗ ಸ್ಥಿತಿಯಿಂದಲೂ ಮೇಲೇರಿ ಆ ಸಮಾಧಿ ಸ್ಥಿತಿಗೆ ಹೋಗಬೇಕಾಗತ್ತೆ. ಆ ನಾಲ್ಕು ಅಂಶಗಳನ್ನ ಅನುಭವಿಸಬೇಕಾದ್ರೆ ಅದಕ್ಕಿಂತ ಮುಂದಿನ ಒಂದು ಸ್ಥಿತಿ ಇದೆ, ಅದೇ ವಿಭವ. ವಿಭವ ಅವತಾರ ಯಾವುದದು ಅಂತ ಹೇಳಿದ್ರೆ, ದಶಾವತಾರಗಳು ಮೀನಿನಿಂದ ಹಿಡಿದು, ಅಥವಾ ಮೀನು ಅಂತ ಹೇಳಬಾರ್ದು, ಮತ್ಸ್ಯದಿಂದ ಹಿಡಿದು ಕಲ್ಕಿಯವರೆಗೆ ಇದು ದಶಾವತಾರಗಳು. ಇನ್ನು ಅಸಂಖ್ಯೆಯ ಅವತಾರಾಹ, ಅವತಾರಗಳು ಅಸಂಖ್ಯ ಅಂತನ್ನುವ ಮಾತನ್ನ ಭಾಗವತ ಹೇಳ್ತದೆ. ಆದ್ರಿಂದ ಅಸಂಖ್ಯವಾದ ಅವತಾರಗಳೆಲ್ಲವೂ ಕೂಡ ವಿಭವಾವತಾರ. ಈ ಅವತರಣದ ಕಾಲದಲ್ಲಿ ಯಾರ್ಯಾರು ಅದಾಗಲೇ ಸಾಕಷ್ಟು ಆಧ್ಯಾತ್ಮಿಕ ಸಾಧನೆ ಮಾಡಿ ತಮ್ಮ ಒಳಗಣ್ಣನ್ನು ತರಿಸಿಕೊಂಡಿದ್ದಾರೋ ಅವರು ಮಾತ್ರವೇ ಈ ಅವತಾರ ಪುರುಷರನ್ನು ಸಾಕ್ಷಾತ್ ಪರಮಾತ್ಮ ಸ್ವರೂಪಿಗಳೇ ಅಂತ ಗುರುತಿಸಿ
ಅನುಭವಿಸೋದಕ್ಕೆ ಸಮರ್ಥರಾಗಿರ್ತಾರೆ. ಈ ವಿಭವಾವತಾರ ಅಂದರೆ ಈ ಪ್ರಕೃತಿಯಲ್ಲಿ ಈ ಭೂಮಿಯಲ್ಲಿ ಮನುಷ್ಯ ರೂಪವನ್ನು ಅಥವಾ ಜೀವರೂಪವನ್ನು ತೆಗೆದುಕೊಂಡು ಬಂದು ಲೀಲೆಯನ್ನು ಆಡ್ತಕ್ಕಂತಹದ್ದು ಯಾವಾಗಲೂ ನಡೆಯೋದಿಲ್ಲ. ಅದಕ್ಕೋಸ್ಕರ ಪರಮಾತ್ಮ ಇನ್ನೊಂದು ಅವತಾರವನ್ನು ಕೂಡ ಮಾಡಿರ್ತಾನೆ. ಇದು ನಿತ್ಯಾವತಾರ, ಇದು ಒಂದು ನಿತ್ಯಾವತಾರ, ಇದು ಯೋಗಿಗಳಿಗೆ ಮಾತ್ರ ಅರ್ಥವಾಗತಕ್ಕಂತಹ ಅನುಭವಕ್ಕೆ ಗಮ್ಯವಾದಂತಹ ಅವತಾರ. ಇದು ಅಂತರ್ಯಾಮಿ ಅವತಾರ, ಸಕಲರ ಹೃದಯದಲ್ಲೂ ಕೂಡ ಪರಮಾತ್ಮ ಅದಾಗಲೇ ಆವಿರ್ಭಾವಗೊಂಡಿದ್ದಾನೆ. ಆದರೆ ನಾನು ಆಗಲೇ ಹೇಳಿದ ಹಾಗೆ ಯೋಗಿಗಳಿಗೆ ಮಾತ್ರ ಅನುಭವಕ್ಕೆ ಬರತಕ್ಕಂತಹ ಸ್ಥಿತಿ ಅದು. ಈ ಅಂತರ್ಯಾಮಿ ಸ್ಥಿತಿ ಕೂಡ ಬಹಳ ಕಷ್ಟಕರವಾದಂತಹ ಸ್ಥಿತಿ. ತನ್ನ ಸಾಮಾನ್ಯ ಭಕ್ತರಿಗೆ ಅನುಭವಕ್ಕೆ ಬರೋದಕ್ಕೆ ಸಾಧ್ಯವಾಗದೇ ಇರುವಂತಹ ಸ್ಥಿತಿ. ಸಾಮಾನ್ಯ ಭಕ್ತರು ಅಂತಂದ್ರೇನು, ಭಗವದ್ವಾಣಿಯಲ್ಲಿ ವಿಶ್ವಾಸವನ್ನು ಇಟ್ಟು ಭಗವದಾಜ್ಞೆಯನ್ನು ಶಿರಸ ವಹಿಸಿ ಅತ್ಯಂತ ಸಾತ್ವಿಕವಾದಂತಹ ಜೀವನವನ್ನು ನಡೆಸ್ತಾ ಈ ಭೂಮಿಯಲ್ಲಿ ಇರತಕ್ಕಂಥವರು. ಅವರು ಸಂಸಾರವೊಂದಿಗರು ಆಗಿರಬಹುದು, ಸನ್ಯಾಸಿಗಳು ಆಗಿರಬಹುದು, ಆದರೆ ಅಂತರ್ಯಾಮಿಯಾದಂತಹ ಪರಮಾತ್ಮನನ್ನು ಅನುಭವಿಸುವಷ್ಟರ ಮಟ್ಟಿಗೆ ಅವರ ಮನಸ್ಸು ಏರಿರೋದಿಲ್ಲ. ಆದರೆ ಶ್ರೇಷ್ಠ ಭಕ್ತ, ಒಳ್ಳೆಯ ಭಕ್ತ ಅಂತ ಅನಿಸ್ಕೊಳ್ಳೋದಕ್ಕೆ ಬೇಕಾದಂತಹ ಎಲ್ಲ ಗುಣನಡತಿಗಳು ಅವನಲ್ಲಿ ಇರುತ್ತವೆ. ಅಂತಹ ಭಕ್ತರನ್ನು ನಿರಾಶೆಗೊಳಿಸೋದಕ್ಕೆ ಭಗವಂತನಿಗೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಅವನು ಇನ್ನಷ್ಟು ಕರುಣೆ ತಾಳಿ ಅರ್ಚಾವತಾರಿಯಾಗಿ ವ್ಯಕ್ತಗೊಳ್ತಾನೆ. ಅರ್ಚಾವತಾರ ಅಂತನ್ನೋದೇ ನಮ್ಮ ಬಾಹ್ಯ ದೃಷ್ಟಿಗೂ ಕೂಡ ಗೋಚರಿಸುವಂತಹ ಅವತಾರ, ನಿತ್ಯಾವತಾರ. ಅರ್ಚಾವತಾರ ಅಂತನ್ನೋದು ವಿಗ್ರಹದ ಮೂಲಕ ಅಥವಾ ಸಾಲಿಗ್ರಾಮಾದಿ ಸಂಕೇತಗಳ ಮೂಲಕ ವ್ಯಕ್ತಗೊಳ್ಳುವಂತಹ ಅವತಾರ. ಭಗವಂತನ ಯಾವುದೇ ಆಕಾರವನ್ನೇ ಆಗಲಿ ವಿಗ್ರಹ ರೂಪದಲ್ಲಿ ಕಡೆದು ವೇದ ಮಂತ್ರದ ಸಹಾಯದಿಂದ ಪ್ರತಿಷ್ಠಾಪನೆ ಮಾಡಿದಾಗ ಭಗವಂತನನ್ನು ಆಹ್ವಾನಿಸಿ ಈ ವಿಗ್ರಹದಲ್ಲಿ ಸನ್ನಿಧಿಯನ್ನು ಉಂಟು ಮಾಡಬೇಕು ಅಂತ ಸಮಸ್ತರ ನಡುವೆ ಪ್ರಾರ್ಥಿಸಿಕೊಂಡಾಗ ಭಗವಂತ ಆ ಒಂದು ಆಹ್ವಾನಕ್ಕೆ ಮನ್ನಣೆ ಇತ್ತು, ಅದರಲ್ಲಿ ಬಂದು ಪ್ರತಿಷ್ಠಾಪನೆ ಆಗ್ತಾನೆ. ಆ ಬಿಂಬದಲ್ಲಿ ಅವನು ವಾಸವಾಗಿರೋದಕ್ಕೆ ತೊಡಗುತ್ತಾನೆ. ಅವನು ಪ್ರತಿದಿನವೂ ಯಾವ್ಯಾವ ಭಕ್ತರು ಬಂದು ನಮಸ್ಕಾರ ಪುರಸ್ಕಾರಾದಿಗಳನ್ನು ಮಾಡ್ತಾರೋ ಅವರೆಲ್ಲರಿಗೂ ಕೂಡ ದರ್ಶನವನ್ನು ಕೊಡ್ತಾನೆ, ಅವರೆಲ್ಲರ ಭಾವಗಳನ್ನು ಸ್ವೀಕರಿಸ್ತಾನೆ, ಅವರ ಮನದ ಇಂಗಿತವನ್ನು ಅರಿತು ಅದಕ್ಕೆ ಅನುಗುಣವಾದಂತಹ ಅನುಗ್ರಹವನ್ನು ಮಾಡ್ತಾ ಇರ್ತಾನೆ. ಇದಕ್ಕೆ ಅರ್ಚಾವತಾರ ಅಂತ ಹೆಸರು. ಉದೀರ್ಣ ಅಂದರೆ ಹೀಗೆ ಅರ್ಚಾವತಾರಿಯಾಗಿ ಬಾಹ್ಯ ದೃಷ್ಟಿಗೂ ಕೂಡ ನಿರಂತರವಾಗಿ ಗೋಚರಿಸ್ತಾ ಇರತಕ್ಕಂಥವನು. ಓಂ ಸರ್ವತಃ ಚಕ್ಷುಷೇ ನಮಃ. ಸರ್ವತಃ ಚಕ್ಷುಸ್, ಚಕ್ಷು ಅಂದರೆ ಕಣ್ಣು, ಸರ್ವತಃ ಎಲ್ಲ ಕಡೆಯಲ್ಲೂ ಕೂಡ ಸುತ್ತ ನಾಲ್ಕು ಕಡೆಗಳು ಕೂಡ ಕಣ್ಣುಗಳು ಇರತಕ್ಕಂಥವನು. ಸಹಸ್ರಾಕ್ಷ ಸಹಸ್ರಪಾತ್, ಸಹಸ್ರಾಕ್ಷ ಅಂದರೆ ಒಂದು ಸಾವಿರ ಕಣ್ಣು ಉಳ್ಳವನು ಅಂತಂದರೆ ಅನಂತವಾದ ಕಣ್ಣುಗಳು ಉಳ್ಳವನು ಅಂತ. ಅಂದರೆ ಎಲ್ಲೆಲ್ಲೂ ಅವನ ಒಂದು ಲಕ್ಷ್ಯ ಇದ್ದೇ ಇರ್ತದೆ, ಯಾವುದೂ ಕೂಡ ಅವನಿಗೆ ಗೋಚರಿಸದೆ ಹೋಗೋದಿಲ್ಲ ಅಂತ ಅರ್ಥ. ತನ್ನ ಚೈತನ್ಯ ಮಾತ್ರದಿಂದ ಎಲ್ಲೆಡೆಗಳಲ್ಲಿಯೂ ಕೂಡ ನೋಡಬಲ್ಲವನು, ಎಲ್ಲವನ್ನೂ ಅರಿತುಕೊಳ್ಳಬಲ್ಲವನು ಅಂತ ಇದು ಸಾಮಾನ್ಯವಾದ ಅರ್ಥ. ಎಲ್ಲೆಲ್ಲಿ ಈ ಶಬ್ದಗಳು ಕೇಳ್ಬರುತ್ತೋ ಅಲ್ಲಲ್ಲಿ ಈ ಅರ್ಥವನ್ನೇ ಮಾಡಿಕೊಳ್ಬೇಕಾದ್ದು. ಅಂದರೆ ಅವನು ಚೈತನ್ಯ ಪೂರ್ಣನಾಗಿ ಎಲ್ಲವನ್ನು ಸದಾಕಾಲದಲ್ಲೂ ಅರಿತುಕೊಳ್ತಕ್ಕಂಥವನು, ಕಾಣತಕ್ಕಂಥವನು ಇತ್ಯಾದಿ. ಇಲ್ಲಿ ಅರ್ಚಾವತಾರಿಯಾಗಿ ನಾವು ಈ ನಾಮಗಳನ್ನು ಅನುಸಂಧಾನ ಮಾಡ್ತಾ ಇದ್ದೇವೆ. ಆದ್ರಿಂದ ಸರ್ವತಃ ಚಕ್ಷು ಅಂತ ಹೇಳಿದರೆ ಅವನು
ಸಮಸ್ತರ ಕಣ್ಣುಗಳಿಗೂ ಸಾಕ್ಷಾತ್ಕಾರವನ್ನು ಉಂಟು ಮಾಡುವವನು. ಎಲ್ಲರ ಕಣ್ಣುಗಳು ಎಲ್ಲ ಕಡೆಗಳಿಂದಲೂ ತನ್ನ ಕಡೆಗೆ ಇರುವವನು. ಒಂದು ದೇವಸ್ಥಾನಕ್ಕೆ ಹೋದ್ರೆ ಸಾವಿರಾರು ಜನ ಭಕ್ತರು ಸೇರ್ಕೊಂಡು ಆ ಒಬ್ಬ ಭಗವಂತನನ್ನು ನೋಡ್ತಾರೆ. ಸಾವಿರಾರು ಜನ ಭಕ್ತರ ಕಣ್ಣುಗಳು, 2,000, 3,000, 4,000, 8,000 ಜನ ಬಂದರೂ ಕೂಡ ಅಷ್ಟು ಕಣ್ಣುಗಳು ಕೂಡ ಒಬ್ಬನೇ ದೇವರನ್ನ ನಾನು ಅವರವರ ಬಗೆಗಣ್ಣಿನಿಂದ ಆ ಒಂದು ದೇವರನ್ನ ದರ್ಶನ ಮಾಡ್ತಾ ಇರ್ತಾರೆ. ಅವನೊಂದಿಗೆ ಮಾತನಾಡ್ತಾರೆ, ತಮ್ಮ ಕಷ್ಟ ಸುಖಗಳನ್ನೆಲ್ಲ ಹೇಳ್ಕೊಳ್ತಾರೆ. ಹೀಗೆ ಎಲ್ಲ ಕಣ್ಣುಗಳು ಕೂಡ ತನ್ನ ಕಡೆಗೆ ತಿರುಗಿಕೊಂಡಿರ್ತಕ್ಕಂಥವನು ಸರ್ವತಶ್ಚಕ್ಷು ಅಂತ ಇಲ್ಲಿ ಹೀಗರ್ಥ. ಓಂ ಅನೀಶಾಯ ನಮಃ, ತನಗೆ ಬೇರೆ ಯಾರು ಒಡೆಯ ಇಲ್ಲದವನು. ಈಶ ಅನೀಶ, ಒಡೆಯ ಇಲ್ಲದವನು. ಭಗವಂತನಿಗೆ ಯಾರಿದ್ದಾನೆ ಒಡೆಯ? ಅವನೇ ಎಲ್ಲರ ಒಡೆಯ. ಇದು ಸಾಮಾನ್ಯವಾದ ಅರ್ಥ, ಇದು ಎಲ್ಲರೂ ಹೇಳಬಹುದಾದ ಅರ್ಥ. ಆದರೆ ಅರ್ಚಾವತಾರಿಯಾಗಿ ನಾವು ಅನುಸಂಧಾನ ಮಾಡುವ ಸಂದರ್ಭದಲ್ಲಿ ಈ ಸರ್ವತ ಈ ಒಂದು ಅನೀಶ ಅಂತನ್ನುವ ಶಬ್ದಕ್ಕೆ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತಂದ್ರೆ, ಪರಮಾತ್ಮ ಯಾರಿಗೂ ಒಡೆಯನಲ್ಲದಿದ್ದರೂ ಕೂಡ ಆ ಪರಮಾತ್ಮನಿಗೆ ಯಾರೂ ಒಡೆಯರಿಲ್ಲದಿದ್ದರೂ ಕೂಡ ಎಲ್ಲರಿಗೂ ಅವನೇ ಒಡೆಯನಾದರೂ ಕೂಡ ಅರ್ಚಾವತಾರಿಯಾದಂತಹ ಸಂದರ್ಭದಲ್ಲಿ ತನ್ನ ಭಕ್ತರಿಗೆ ಅಧೀನಾಗಿರತಕ್ಕಂಥವನು. ಆಗ ಆ ಅರ್ಚಾವತಾರಿಯ ಪ್ರಭು ಯಾರಪ್ಪ ಅಂದ್ರೆ ಭಕ್ತನೇ. ಯಾತಕ್ಕೆ ಅಂತ ಹೇಳಿದ್ರೆ, ಅವನು ಭಕ್ತಿ ಪುರಸ್ಸರವಾಗಿ ಪೂಜಿಸುವಾಗ ಅವನು ಹೇಳದಂತೆ ಕೇಳ್ತಾನವನು. ಪೂಜೆ ಮಾಡುವಾಗ, ಹೇ ಭಗವಂತ ಇಲ್ಲಿ ಬರಬೇಕು, ಆಸೀನನಾಗಬೇಕು, ನನ್ನ ಪೂಜೆಯನ್ನು ಸ್ವೀಕರಿಸಬೇಕು, ಈಗ ನೈವೇದ್ಯ ಮಾಡ್ತಾ ಇದ್ದೇನೆ, ಈಗ ಇದನ್ನು ಕೊಡ್ತಾ ಇದ್ದೀನಿ, ಇದನ್ನು ತಿನ್ನು, ಆಮೇಲೆ ಸ್ವಲ್ಪ ನೀರು ಕೊಡ್ತಾ ಇದ್ದೀನಿ ಅದನ್ನು ಕುಡಿ, ಆಮೇಲೆ ಕೈ ತೊಳೆಯೋದಕ್ಕೆಲ್ಲ ನೀರು ಕೊಡ್ತಾ ಇದ್ದೀನಿ ಅದನ್ನು ತಕೋ. ಈ ರೀತಿಯಲ್ಲಿ ಯಾವ ಬಗೆಯಿಂದ ಪರಮಾತ್ಮನನ್ನ ಅವನು ಆಜ್ಞೆ ಮಾಡ್ತಾನೋ ಅದನ್ನೆಲ್ಲ ಕೇಳಿಕೊಂಡು ಅದಕ್ಕನುಸಾರವಾಗಿ ಅವನು ಮಾಡ್ತಾ ಇರ್ತಾನೆ. ಇದಕ್ಕೆ ಈ ಮಾತಿಗೆ ನಮ್ಮ ಆಧುನಿಕ ಕಾಲದ ಜನ ನಗಬಹುದು, ಏನಿದು ಹುಚ್ಚು, ಭಗವಂತ ನಮ್ಮ ಮಾತನ್ನು ಕೇಳ್ತಾನೆ ಅಂತಂದ್ರೆ ಏನು ಅರ್ಥ ಅದಕ್ಕೆ? ಯಾವಾಗ ನಮ್ಮ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಭಕ್ತಿಯಿಂದ ರಂಜಿತವಾಗುತ್ತೋ ಆಗ ಭಗವಂತ ನಮ್ಮ ಆಜ್ಞೆಗೆ ಅನುಸಾರವಾಗಿ ಬರುವುದೇ ಆಗಲಿ ಹೋಗುವುದೇ ಆಗಲಿ ಪೂಜೆಯನ್ನು ಸ್ವೀಕರಿಸಿ ಎಲ್ಲವನ್ನು ಮಾಡೋದನ್ನು ಕೂಡ ನಾವು ಅನುಭವಿಸಬಹುದಾಗತ್ತೆ. ಆದರೆ ಸ್ವಲ್ಪ ಕಷ್ಟಪಡಬೇಕಾಗತ್ತೆ, ಒಂದೇ ಸಲಕ್ಕೆ ಎಲ್ಲಿ ಅಂತ ಕೇಳಬಾರ್ದು, ಬಹಳ ಕಾಲ ಪೂಜೆ ಮಾಡ್ಕೊಂಡು ಬರಬೇಕು. ಶ್ರೀಮಾತೆ ಶಾರದಾದೇವಿಯವರ ಜೀವನವೇ ಇದಕ್ಕೆ ಸಾಕ್ಷಿ. ಶ್ರೀರಾಮಕೃಷ್ಣರ ಜೀವನ ಅಂತೂ ಇದ್ದೇ ಇದೆ, ಕಾಳಿ ಮಾತೆಯೊಂದಿಗೆ ಅವರು ವ್ಯವಹರಿಸಿದ್ದುದು, ಕಾಳಿ ಮಾತೆಯು ಕೂಡ ಶ್ರೀರಾಮಕೃಷ್ಣರನ್ನು ವ್ಯವಹರಿಸಿದ್ದು, ಇದೆಲ್ಲ ಇದ್ದೇ ಇದೆ. ಶ್ರೀಮಾತೆ ಶಾರದಾದೇವಿಯವರದ್ದಂತೂ ಇನ್ನೂ ಅದ್ಭುತ. ಅವರೇ ಹೇಳಿದ್ದಾರೆ ಭಗವಂತ ಯಾವ ರೀತಿಯಲ್ಲಿ ನೈವೇದ್ಯವನ್ನು ಸ್ವೀಕರಿಸ್ತಾನೆ ಅಂತ, ಅದೆಲ್ಲ ನೀವು ಓದ್ಕೊಂಡಿದ್ದೀರಿ. ಈಗ ಹೇಳ್ತಕ್ಕಂಥ ಇನ್ನೊಂದು ಮಾತನ್ನು ಕೂಡ ನೀವು ಓದ್ಕೊಂಡಿದ್ದೀರಿ, ಸ್ವಲ್ಪ ನೆನಪಿಗೆ ತರ್ತಾ ಇದ್ದೀನಿ. ಒಮ್ಮೆ ಅವರು ತಮ್ಮ ಜಯರಾಮ್ ಬಾಟಿಯ ಅತ್ಯಂತ ಸಣ್ಣ ಆ ಗುಡಿಸಲೋಪಾದಿಯಲ್ಲಿರ್ತಕ್ಕಂಥ ಮನೆಯಲ್ಲಿ ಅವರ ದೇವರ ಗೂಡು ಗೋಡೆಯ ಅಲ್ಲಿ ಕೊರೆದಿರತಕ್ಕಂತಹ ಗೂಡಿನಲ್ಲಿ ದೇವರನ್ನೆಲ್ಲ ಇಟ್ಕೊಂಡಿದ್ದಾರೆ. ಅಲ್ಲಿ ಯಾವ್ಯಾವ ದೇವರು, ಕೃಷ್ಣ ಇದ್ದಾನೆ, ಕಾಳಿ ಇದ್ದಾನೆ, ಗೋಪಾಲಕೃಷ್ಣ ಇದ್ದಾನೆ, ದುರ್ಗೆ ಇದ್ದಾಳೆ, ರಾಮನು ಇದ್ದಾನೆ, ಎಲ್ಲರ ವಿಗ್ರಹಗಳು ಕೂಡ ಅಲ್ಲಿರುತ್ತವೆ. ಎಲ್ರಿಗೂ ಅವರು ಶಾರದಾ ದೇವಿಯವರು ಪೂಜೆ ಮಾಡ್ತಾರೆ. ಆ ಗೂಡೊಳಗೆ ಏನೇನೆ ಅಲ್ಲೊಲ್ಲೇ ಒಂದು ಹೂ ಇಟ್ಟು ಅದು ಎಂತಹ ಪೂಜೆ ಇತ್ತು. ಪೂಜೆ ಎಲ್ಲ ಆಯಿತು, ಇನ್ನು ನೈವೇದ್ಯ ಆಗಬೇಕು. ಅದು ಮಧ್ಯಾಹ್ನದ ಹೊತ್ತಿಗೆ 12 ಗಂಟೆ ಹೊತ್ತಿಗೆ ನೆನೆ ಇವರು ಊಟಕ್ಕೆ ಮೊದಲು ನೈವೇದ್ಯ, ಮೊದಲು ದೇವರಿಗೆ ಊಟ ಮಾಡಿಸಿ ಆಮೇಲೆ ಇವರಿಗೆಲ್ಲ ಊಟ. ಆಗ ಅವ್ರು ಹೇಳ್ತಾ ಇದ್ರು, ಓ ರಾಮ, ಓ ಕೃಷ್ಣ, ಓ ಕಾಳಿ, ಓ ದುರ್ಗೆ, ಎಲ್ಲ ಬನ್ನಿ ಊಟಕ್ಕೆ ಬನ್ನಿ ಅಂತ ಹೇಳಿಕೊಂಡು ಆ ದೇವರ ಗೋಡಿನಿಂದ ಹೀಗೆ ಆ ಅನ್ನವನ್ನು ಬಡಿಸುವ ಜಾಗಕ್ಕೆ ಬರ್ತಾರೆ, ಅಡುಗೆ ಮನೆಗೆ ಬರ್ತಾರೆ.
ಭಕ್ತರು ಹೇಳ್ತಾರೆ, ಅವರು ಹೇಳುವ ಕ್ರಮ ನೋಡಿದ್ರೆ ಅವ್ರು ಕರೆದ ಕರೆಗೆ ಅವರೆಲ್ಲ ಒಬ್ಬೊಬ್ಬರಾಗಿ ಅವನ ಹಿಂದ್ಗಡೆಯಿಂದ ಬರ್ತಾ ಇದ್ದಾರೆ, ಬಂದು ಅನುಸರಿಸ್ಕೊಂಡು ಹೋಗಿ ಅವ್ರ ಅಡುಗೆ ಮೇಲೆ ಕೂತ್ಕೊಂಡು ಅವ್ರ ಜೊತೆ ಊಟ ಮಾಡ್ತಾ ಇದ್ದಾರೆ, ಅವರು ಕೊಟ್ಟಂತ ಊಟವನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತನ್ನುವ ಒಂದು ಭಾವನೆ ನಮಗೇ ಬರ್ತಾ ಇದೆ. ಶ್ರೀಮಾತೆ ಶಾರದಾದೇವಿಯವರು ಈ ರೀತಿ ಎಲ್ಲ ದೇವದೇವಿಯರು ಕೂಡ ಉಣಿಸ್ತಾ ಇದ್ರು. ಉಣಿಸ್ತಾ ಇದ್ರು ಅಂತ ಹೇಳಿದ್ರೆ ಕನ್ನಡ ಆಯ್ತು, ಮೈಲಿಗೆ ಆಗೋಯ್ತು. ನೈವೇದ್ಯ ಹೇಳಿದ ಅದು ಬಡಿ ಅದು. ಆದರೆ ಭಕ್ತಿ ಅಂತ ಹೇಳ್ತಕ್ಕಂಥದ್ದು ಜಾಗೃತವಾಯಿತು ಅಂತ ಹೇಳಿದ್ರೆ ಭಗವಂತನಿಗೆ ನಾವು ಉಣಿಸ್ತೇವೆ. ಅವನು ನಾವು ಹೇಳಿದಂತೆ ಎಲ್ಲಿ ಬಂದು ಕೂತ್ಕೋ ಅಂತ ಹೇಳಿದ್ರೆ ಅಲ್ಲೇ ಬಂದು ಕೂತ್ಕೊಂಡು ಊಟ ಮಾಡ್ತಾನೆ. ಯಾವ ಆಸನ ಹಾಕಿದ್ರೆ ಆ ಆಸನದ ಮೇಲೆ ಕುಳಿತುಕೊಂಡು ಊಟ ಮಾಡ್ತಾನೆ. ಶಾರದಾದೇವಿಯವರ ಜೀವನ ಅಂತ ಹೇಳಿದ್ರೆ ಅದು ಎಂಥ ಬಡ ಜೀವನ ಅಂತಂದ್ರೆ ಅದಕ್ಕಿಂತ ಬಡ ಜೀವನ ಯಾವುದೂ ಇಲ್ಲ. ಎಲ್ಲ ಸುಖ ಸಂಪತ್ತುಗಳನ್ನ ಭಕ್ತಾದಿಗಳು ತಂದು ತುಂಬೋದಕ್ಕೆ ಸಾಧ್ಯವಿದ್ರೂ ಕೂಡ ಅವ್ರು ಯಾವುದನ್ನು ಸ್ವೀಕರಿಸುತ್ತೆ, ಅವ್ರ ಪಾಡಿಗೆ ಸರಳ ಜೀವನವನ್ನೇ ನಡೆಸಿದವರವರು. ಅವ್ರ ಮನೆಯಲ್ಲಿ ಇದ್ದಂತಹ ಹರಕುಲ ಚಾಪೆಯನ್ನೇ ಇಟ್ಟು ಭಗವಂತನಿಗೆ ಹೇಳೋದು, ಬಾ ಇಲ್ಲಿ ಇಲ್ಲಿ ಕೂತ್ಕೋ, ಅಲ್ಲೂ ಕೂತ್ಕೊಡ್ತಾನೆ. ಭಗವಂತನಿಗೇನು ರತ್ನಗಂಬಳಿಯೇ ಆಗಬೇಕು ಅಂತೇನಿಲ್ಲ, ಭಕ್ತಿ ಗಂಬಳಿ ಬೇಕಷ್ಟೇನೆ. ಆದ್ರಿಂದ ಭಗವಂತ ಭಕ್ತರ ವಶ ಆಗ್ಬಿಟ್ಟು ಅಧೀನನಾಗ್ತಾನೆ. ಆದ್ರಿಂದ ಅವನು ಅನೀಶ. ಓಂ ಶಾಶ್ವತ ಸ್ಥಿರಾಯ ನಮಃ. ಶಾಶ್ವತ ಸ್ಥಿರ ವಿಕಾರರಹಿತ ಅಂತ ಅರ್ಥ. ಶಾಶ್ವತ ಅಂದ್ರೆ ಎಂದೆಂದಿಗೂ ಇರತಕ್ಕಂಥವನು, ಸ್ಥಿರ ಅಂದ್ರೆ ಅಲ್ಲಾಡದೆ ಇರತಕ್ಕಂಥವನು. ಭಗವಂತ ಎಲ್ಲ ಅಲ್ಲಾಡ್ತಾನೆ, ಅನಂತ ಆಕಾಶ ಎಲ್ಲ ಅಲ್ಲಾಡೋಕ್ಕಾಗುತ್ತೆ. ಈ ಜಗತ್ನಲ್ಲಿ ಆಕಾಶದೊಳಗೆ ಯಾವ್ದಾವ್ದು ಇದೆಯೋ ಅದೆಲ್ಲವೂ ಅಲ್ಲಾಡ್ಬಹುದು, ಆದ್ರೆ ಆಕಾಶ ಮಾತ್ರ ಎಲ್ಲ ಅಲ್ಲಾಡೋದು. ಅಲ್ಲಾಡಿ ಎಲ್ಲಿ ಹೋಗ್ಬೇಕು, ಹಾಗೇನೇ ಪರಮಾತ್ಮ. ಆದ್ರಿಂದ ಅವನು ಸ್ಥಿರ, ಆ ವಿಷಯದಲ್ಲಿ ಬೇರೆ ಮಾತೇ ಇಲ್ಲ. ಆದ್ರೆ ಇಲ್ಲಿ ಬಾರಿ ಬಾರಿಗೂ ಪ್ರತ್ಯಕ್ಷ ದರ್ಶನ ಕೊಡೋದಕ್ಕಾಗಿ ಪರಮಾತ್ಮ ಆ ಬಿಂಬದಲ್ಲಿ ಆ ವಿಗ್ರಹದಲ್ಲಿ ಆವಾಹನೆಯಾಗಿ ಅಲ್ಲಿ ಸ್ಥಿರವಾಗಿ ಇದ್ದವನು. ಬಿಂಬಾಕೃತ್ಯಾತ್ಮನ ಬಿಂಬೇ ಸಮಾಗಮ್ಯ ಅವತಿಷ್ಠತೆ. ಮನುಷ್ಯ ರಚನೆ ಮಾಡಿದ ಬಿಂಬದೊಳಕ್ಕೆ ಪರಮಾತ್ಮನನ್ನು ನಾವು ಆವಾಹನಿಸಿ ಅದರೊಳಗೆ ಆವಿರ್ಭವಿಸಬೇಕು ಅಂತ ಕೇಳಿಕೊಂಡಾಗ ಅದರೊಳಗೆ ಇದ್ದು ಅಲ್ಲಿ ಶಾಶ್ವತವಾಗಿ ಇರ್ತಾನೆ, ಸ್ಥಿರವಾಗಿ ಇರ್ತಾನೆ. ಅರ್ಚಾರೂಪದಲ್ಲಿರುವಂತಹ ಪರಮಾತ್ಮ ನಿರಾಕಾರ ನಿರ್ಗುಣನಾಗಿ ಉಳಿಯದೆ ನಮ್ಮ ಕಡೆ ನೋಡ್ತಾ ಆ ಅರ್ಚಾವತಾರದಲ್ಲಿ ನಿಂತು ಶಾಶ್ವತವಾಗಿ ನಿಂತು ನಾವು ಯಾವಾಗ ಹೋದ್ರೆ ಆವಾಗ ನಮ್ಮನ್ನು ನೋಡ್ತಾ ನಾವು ಅವನ ಬಳಿಗೆ ಹೋದದ್ರಿಂದ ಅವನ ಸನ್ನಿಧಿಗೆ ಹೋದದ್ರಿಂದ ಸಂತೋಷವನ್ನು ಪಡ್ತಾ ಅಲ್ಲೇ ಇರ್ತಾನೆ. ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇರುವಾಗ ಮಾತ್ರ ನಮ್ಗೇನೋ ಒಂದು ಬಗೆಯ ಸನ್ನಿಧಿಯ ಅನುಭವ ಆಗ್ತದೆ ಅಥವಾ ಆದ ಹಾಗೆ ಆಗ್ತದೆ. ಇತರ ಸಂದರ್ಭದಲ್ಲಿ ಅಲ್ಲಿ ದೇವರು ಇದ್ದಾನೆ ಅಂತ ಹೇಳ್ತಕ್ಕಂಥ ಕಲ್ಪನೆ ನೋಡಿ ನಮಗೆ ಬರೋದಿಲ್ಲ. ಆದರೆ ಪರಮಾತ್ಮ ಆಯಾಯ ಕ್ಷೇತ್ರಗಳಲ್ಲಿ ಯಾವ್ಯಾವ ಋಷಿಮುನಿಗಳಿಂದ ಯಾವ್ಯಾವ ಭಕ್ತರಿಂದ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾನೋ, ಯಾವ್ಯಾವ ಭಾವದಿಂದ ಯಾವ್ಯಾವ ರೂಪದಿಂದ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾನೋ, ಆಯಾಯ ಭಾವದಿಂದ ಆಯಾಯ ರೂಪದಿಂದ ಅಲ್ಲಲ್ಲಿ ಇರ್ತಾನೋ. ಇರೋದಷ್ಟೇ ಅಲ್ಲ, ಆ ಸನ್ನಿಧಿಗೆ ತನ್ನ ಭಕ್ತರೇ ಆಗಲಿ ಅಥವಾ ವಿಸಿಟರ್ಸೇ ಆಗ್ಬೋದು, ಎಷ್ಟೋ ಜನ ಸಂದರ್ಶಕರು ಹೋಗ್ತಾರೆ, ಅದೊಂದು ದೇವಸ್ಥಾನ ಬಹಳ ಚೆನ್ನಾಗಿದೆ ಅಂತ ನೋಡ್ಕೊಂಬರೋಣ ಅಂತ ಹಾಗೆ ಹೋಗ್ತಿರ್ತಾರೆ. ಕೆಲವರು ನಮ್ಮ ದೇವಸ್ಥಾನ ನಮ್ಮ ಮನೆ ದೇವರದು ಅಂತ ಹೋಗ್ಬಿಟ್ಟು ಬರ್ತಾರೆ. ಇನ್ನು ಕೆಲವರು ಅಲ್ಲೇನೋ ಶಕ್ತಿ ಜಾಸ್ತಿ ಇದೆಯಂತೆ, ಹೀಗೆ ನಾನಾ ಭಾವಗಳಿಂದ ಅಲ್ಲಿ ಹೋಗ್ತಾರೆ. ಶಕ್ತಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ತಮ್ದು ಯಾವುದೋ ಒಂದು ಕಾಯಿಲೆ ವಾಸಿಯಾಗುತ್ತಂತೆ, ಅಥವಾ ಸಂತಾನ ಇಲ್ದಿರೋರು ಸಂತಾನ ಆಗುತ್ತಂತೆ, ಮದುವೆ ಆಗದಿರೋರಿಗೆ ಮದುವೆ ಆಗುತ್ತಂತೆ ಎಲ್ಲ ಹರಕೆ ಹೊತ್ಕೊಂಡ್ರೆ ಇತ್ಯಾದಿ ವರ್ತಮಾನಗಳನ್ನೆಲ್ಲ ತಿಳಿದು ಆ ಸನ್ನಿಧಿಗೆ ಹೋಗ್ತಾರೆ. ಹೋದಾಗ
ಪೂಜೆ ನಡೀತಿರುವಂತಹ ವೇಳೆಯಲ್ಲಿ ಅಥವಾ ಪೂಜಾರಿಗಳೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೇನೋ ಸ್ವಲ್ಪ ಅನುಭವಕ್ಕೆ ಬರಬಹುದು. ಇತರ ಸಂದರ್ಭದಲ್ಲೂ ಕೂಡ ಅವನು ನೋಡ್ತಾನೆ. ಯಾತಕ್ಕೆ ಅವನು ಶಾಶ್ವತ ಸ್ಥಿರ. ಪೂಜಾರಿಯಲ್ಲಿಂದ ಹೊರಟು ಹೋದರೂ ಕೂಡ ದೇವರಲ್ಲಿಂದ ಹೊರಟು ಹೋಗಿರೋದಿಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಯಾವ ಭಕ್ತ ಯಾವ ಕ್ಷಣದಲ್ಲಿ ಅಲ್ಲಿಗೆ ಬರ್ತಾನೋ ಗೊತ್ತಿಲ್ಲ. ಯಾವ ಭಕ್ತ ಯಾವ ಕ್ಷಣದಲ್ಲಿ ಬಂದರೂ ಕೂಡ ತಾನು ಅವನಿಗೆ ದರ್ಶನ ಕೊಡಬೇಕು, ತಾನಲ್ಲಿ ಇಲ್ಲದಂತೆ ಆಗಬಾರದು ಅಂತ ಹೇಳುವ ದೃಷ್ಟಿಯಿಂದ ಶಾಶ್ವತ ಸ್ಥಿರನಾಗಿ ಅಲ್ಲಿ ಇರ್ತಾನೆ. ಓಂ ಶಾಶ್ವತ ಸ್ಥಿರಾಯ ನಮಃ, ಓಂ ಭೂಷಯಾಯ ನಮಃ. ಭೂಮಿಯ ಮೇಲೆ ಮಲಗಿರತಕ್ಕಂಥವನು ಅಂತ ಒಂದರ್ಥ. ಇನ್ನೊಂದು, ಈ ಭೂಮಿಯಲ್ಲಿ ನೆಲೆ ನಿಂತವನು ಅಷ್ಟೇ ಅಲ್ಲ, ಇನ್ನೊಂದರ್ಥ, ನೆಲದಲ್ಲಿ ನದಿಯ ದಂಡೆಗಳಲ್ಲಿ ವಿಗ್ರಹಗಳು ಸಾಲಿಗ್ರಾಮಗಳು ಅಲ್ಲಲ್ಲಿ ಕೆಲವರಿಗೆ ಸ್ವಪ್ನದ ಮೂಲಕ ಗೊತ್ತಾಗಿ ಸಿಗತಕ್ಕಂತಹ ವರ್ತಮಾನ ನೀವು ತಿಳಿದಿರಬಹುದು. ಆ ನದಿ ದಂಡೆಯಲ್ಲಿ ಮರಳಲ್ಲಿ ಅಥವಾ ಮಣ್ಣಿನಲ್ಲಿ ಭಗವಂತ ಎಷ್ಟೋ ವರ್ಷಗಳವರೆಗೆ ಅನ್ನಾಹಾರಗಳಿಲ್ಲದೇನೇನೆ, ಅಂದ್ರೆ ನೈವೇದ್ಯಾದಿಗಳಿಲ್ಲದೇನೇನೆ ಬಿದ್ದುಕೊಂಡಿರ್ತಾನೆ ಅಂತನೋ ಮಾತನ್ನ ಅನುಭವಿಸಿದವರು ಹೇಳ್ತಾರೆ. ಶ್ರೀರಾಮಕೃಷ್ಣರಿಗೆ, ಶ್ರೀರಾಮಕೃಷ್ಣರ ತಂದೆ ಆದಂತಹ ಕ್ಷುದಿರಾಮ ಚಟ್ಟೋಪಾಧ್ಯಾಯನಿಗೆ ಸ್ವಪ್ನದಲ್ಲಿ ಒಂದು ದರ್ಶನ ಆಗ್ತದೆ. ಅವನ ಮನೆ ದೇವರಾದಂತಹ ರಘುವೀರ ಶ್ರೀರಾಮಚಂದ್ರ ದರ್ಶನ ಕೊಟ್ಟು ಒಂದು ಜಾಗವನ್ನು ತೋರಿಸಿ, ಆ ಜಾಗದಲ್ಲಿ ತಾನು ಮಲಗಿದ್ದೇನೆ, ಬಹಳ ದಿನಗಳಿಂದ ಬಿದ್ದಿದ್ದೇನೆ, ಅನ್ನಾಹಾರಗಳಿಲ್ಲದೆ ನಿನ್ನ ಮನೆಗೆ ನಾನು ಬರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ, ದಯವಿಟ್ಟು ನನ್ನ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ನನಗೆ ನೈವೇದ್ಯಾದಿಗಳನ್ನು ಮಾಡಬೇಕು, ನಿನ್ನ ಪೂಜೆ ಮಾಡಬೇಕು, ನಾನು ಸ್ವೀಕರಿಸ್ತೇನೆ ಅಂತ ಆ ಸ್ವಪ್ನ ದರ್ಶನದಲ್ಲಿ ಹೇಳ್ತಾನೆ ಶ್ರೀರಾಮ. ಆಗ ಇವನು ಹೇಳ್ತಾನೆ, ನನಗಂತಹ ಭಾಗ್ಯ ಎಲ್ಲಿದೆ, ನಾನು ಬಡವ, ನಾನು ಏನ್ ತಾನೇ ಕೊಡಬಲ್ಲ ನಿನಗೆ ಅಂತ ಹೇಳಿದಾಗ ಶ್ರೀರಾಮ ಹೇಳ್ತಾನೆ, ನೀನು ಭಕ್ತಿಯಿಂದ ಏನ್ ಕೊಟ್ಟರೆ ನನಗೆ ಅದರಿಂದ ತೃಪ್ತಿ ಆಗ್ತದೆ ಕಣಯ್ಯ, ಶ್ರೀಮಂತರ ಕೊಟ್ಟದ್ದೇ ಆಗ್ಬೇಕಾಗಿಲ್ಲ. ಶ್ರೀಕೃಷ್ಣ ಕೌರವನ ಬಳಿಗೆ ಹೋದ್ನೇನೋ, ವಿದುರನ ಮನೆಗೆ ಹೋದ, ಒಂದೇ ಒಂದು ಲೋಟ ಹಾಲು ಕುಡಿಯೋದಕ್ಕೋಸ್ಕರ ವಿದುರನ ಮನೆಗೆ ಹೋದ. ಆ ಬೇಕಾದ ಪಂಚಭಕ್ಷ ಪರಮಾನ್ನಾದಿಗಳನ್ನು ತಯಾರು ಮಾಡಿದಂತಹ ಕೌರವ ಎಷ್ಟು ಕರೆದ್ರೂ ಕೂಡ ಅಲ್ಲಿಗೆ ಹೋಗಲೇ ಇಲ್ಲ. ಆದ್ರಿಂದ ಭಕ್ತಿಯಿಂದ ಏನನ್ನು ಕೊಟ್ಟರೆ ಅದನ್ನು ಸ್ವೀಕರಿಸ್ತಾನೆ ಅಂತ ಹೇಳ್ತಕ್ಕಂಥದ್ದಕ್ಕೆ ನಾವು ಬೇಕಾದಷ್ಟು ಉದಾಹರಣೆಗಳೆಲ್ಲ ಇವೆ. ಅವತಾರ ಕಾಲದಲ್ಲಿ ಅವನ್ನೆಲ್ಲ ಮಾಡಿ ತೋರಿಸಿದಾನ. ಅದನ್ನ ಇಲ್ಲಿ ಕ್ಷುದಿರಾಮ ಚಟ್ಟೋಪಾಧ್ಯಾಯನಿಗೆ ಅಂತ ಒಂದು ದರ್ಶನ ಆಗ್ತದೆ ಸ್ವಪ್ನದಲ್ಲಿ. ಆ ಜಾಗವನ್ನು ಕೂಡ ನೋಡ್ತಾನೆ. ಹೀಗೆ ಸ್ವಪ್ನದಲ್ಲಿ ಆದಂತಹ ಜಾಗವನ್ನ ನಿಜ ರೂಪದಲ್ಲಿ ನೋಡೋಕೆ ಸಾಧ್ಯವೋ ಅಲ್ಲಿಗೆ ಹೋದ್ರೆ ಅದೇ ಜಾಗ, ಅಲ್ಲೊಂದು ಸರ್ಪ, ಇವನು ಬಂದದ್ದು ನೋಡ್ಬಿಟ್ಟಿದ್ದೆ ಆ ಸರ್ಪ ಹೊರಟೋಗ್ಬಿಡ್ತು. ಅಲ್ಲಿಯವರೆಗೆ ಆ ಸರ್ಪ ಎಲ್ಲಿಗೂ ಹೋಗದೆ ಇದ್ದದ್ದು ಆ ಸಾಲಿಗ್ರಾಮ ಲಿಂಗ, ರಘುವೀರ ಸಾಲಿಗ್ರಾಮ ಅದನ್ನ ಕಾಪಾಡ್ಕೊಂಡು ಬರ್ತಾ ಇದ್ದಂತ ಆ ಸರ್ಪ, ಅಲ್ಲಿವರೆಗೆ ಕಾಪಾಡ್ಕೊಂಡು ಬರ್ತಾ ಇದ್ದಂತಹ ಸರ್ಪ ಇವನು ನೋಡಿದ ತಕ್ಷಣ ಬಿಟ್ಟು ಹೊರಟೋಯ್ತು. ಅಲ್ಲಿ ಮಲಗಿರ್ತಕ್ಕಂತಹ ರಘುವೀರ ಸಾಲಿಗ್ರಾಮವನ್ನು ಭಕ್ತಿಯಿಂದ ಎತ್ಕೊಂಡು ಬಂದು ಪೂಜೆ ಮಾಡ್ತಾನೆ. ಆ ರಘುವೀರ ಸಾಲಿಗ್ರಾಮ ಇವತ್ತಿಗೂ ಕೂಡ ಕಾಮಾರ್ಪುಕುರದಲ್ಲಿ ಇದೆ. ಅಂದು ಅವನಿಗೆ ದರ್ಶನ ಕೊಡ್ತು ಆ ಸಾಲಿಗ್ರಾಮ, ಇವತ್ತು ಕೇವಲ ಕಲ್ಗೊಂಡಾಗಿ ಕೊಡ್ತಿದೆ ಅಂತ ಹೇಳ್ತಕ್ಕಂತಹ ಭಾವನೆ ನಮಗೆ ಬರುತ್ತೆ. ಯಾತಕ್ಕೆ ನಮಗೆ ಬರುತ್ತೆ ಅಂತ ಹೇಳಿದ್ರೆ ನಾವಿನ್ನು ತಯಾರಾಗಿಲ್ಲ ಅಷ್ಟೇನೆ, ಸ್ವಲ್ಪ ತಯಾರು ಮಾಡ್ಕೊಂಡು ಬಿಟ್ಟೆ. ಸಾಕಷ್ಟು ಜಪ ಧ್ಯಾನಗಳ ಮೂಲಕ ತಯಾರು ಮಾಡ್ಕೊಂಡು ಬಿಟ್ಟ ಮನಸ್ಸಿನ ಕೊಳೆ ಹೋಗ್ತದೆ ಅಷ್ಟೇನೆ. ಮನಸ್ಸಿನ ಕೊಳೆ ಯಾವಾಗ ಹೋಗ್ತದೆ ಅದೆಲ್ಲ ಕಾಣುತ್ತದೆ, ಅನುಭವಕ್ಕೆ ಬರ್ತದೆ. ಅಲ್ಲಿ ಎಲ್ಲ ದೇವದೇವಿಯರ ಸನ್ನಿಧಿಯಲ್ಲೂ ಕೂಡ ನಾವು ಆ ಭಗವಂತ ಕುಳಿತಿರ್ತಕ್ಕಂಥದ್ದನ್ನ ಕಾಣ್ಬೋದು. ಈ ರೀತಿಯಲ್ಲಿ ನೆಲದಲ್ಲಿ ಆಗ್ಲಿ ನದಿ ದಂಡೆಗಳಲ್ಲಾಗ್ಲಿ ಅನ್ನಾಹಾರಾದಿಗಳಿಲ್ಲದೆ ಮಲಗಿರ್ತಕ್ಕಂತಹದ್ದು ಒಂದು ಅರ್ಥವಾದ್ರೆ ಇನ್ನೊಂದು ಅರ್ಥ ಏನಂತ ಹೇಳಿದ್ರೆ, ಭಕ್ತಾದಿಗಳು ಇಲ್ಲಿ ಆವಿರ್ಭವಿಸಬೇಕು, ಇಲ್ಲಿ ಆಸೆಯನ್ನಾಗಬೇಕು, ಇಲ್ಲಿ ಶಯನ ಮಾಡಬೇಕು ಅಂತ ಕೇಳ್ಕೊಂಡ್ರೆ ಅದೇ ಪ್ರಕಾರ ನಡೆಸಿಕೊಡ್ತಕ್ಕಂಥವನು. ಆದ್ರಿಂದ ಅವನು ಭೂಷಯಾಯ ದೇವಸ್ವಾಮಿನ್ ಜಗನ್ನಾಥ ಶ್ರೀಯಾ ಭೂಮ್ಯಾಚ ನೀಳಯ ಜಗದ್ದಕ್ಷಣ ಅಜಾಗರ್ತ್ಯ ಯೋಗ ನಿದ್ರಾಮುಪಾಶ್ರಯ ಅಂತ ಅವನಿಗೆ ಮಲಗಿಸುವಾಗ ಭಗವಂತನಿಗೆಲ್ಲ ಪೂಜೆ ಎಲ್ಲ ಮಾಡಿದ ಮೇಲೆ ರಾತ್ರಿ ಹೊತ್ತಿಗೆ ಮಲಗಿಸ್ತಕ್ಕಂಥದ್ದೊಂದು ಪೂಜೆಯ ವಿಧಾನ ಅದು. ಹಾಗೆ ಹೇಗೆ ಪ್ರಾರ್ಥನೆ ಮಾಡ್ಕೋಬೇಕು, ಹೇ ಸ್ವಾಮಿ ಜಗನ್ನಾಥ ಶ್ರೀದೇವಿಯೊಂದಿಗೆ, ಭೌಮ್ಯಾ ಭೂದೇವಿಯೊಂದಿಗೆ, ನೀಳಯ ನೀಲಾದೇವಿಯೊಂದಿಗೆ ಜಗದ್ರಕ್ಷಣ ಕಾರ್ಯಕ್ಕಾಗಿ ಜಾಗೃತೆಯಿಂದ ಎಚ್ಚರವಾಗಿ ಇದ್ಕೊಂಡೇ ಮಲ್ಕೋ ಅಂತ, ಎಚ್ಚರವಾಗಿ ಇದ್ಕೊಂಡೇ ಮಲ್ಕೋ ಅಂತ ಹೇಳೋದು ಹೇಗೆ ಅಂತಂದ್ರೆ, ಯೋಗ ನಿದ್ರಾಂ ಉಪಾಶ್ರಯ, ಯೋಗ ನಿದ್ರೆಯನ್ನು ಮಾಡಿಕೊಂಡು ಮಲ್ಕೋ ಅಂತ, ಯೋಗ ನಿದ್ರೆಯಲ್ಲಿ ಮಲ್ಕೋ ಅಂತ.
ಈ ರೀತಿಯಲ್ಲಿ ಭೂಮಿಯ ಮೇಲೆ ಮಲಗಿಕೋ ಅಂತ ಹೇಳಿದ್ರೆ ಮಲಗಿಕೊಳ್ಳತಕ್ಕಂಥವನು ಅದರಿಂದ ಓಂಭೂಷಯ ಏ ನಮಃ ಮಹರ್ಷಿಗಳಿಂದ ಮನುಷ್ಯರಿಂದ ಪ್ರತಿಷ್ಠಾಪನೆಯಾಗಿ ಈ ಭೂಮಂಡಲದಲ್ಲಿ ಅವನು ನೆಲೆಗೊಳ್ಳುವುದರಿಂದ ಕೂಡ ಅವನು ಭೂಷಯ ಏ ನಮಃ ಓಂ ಭೂಷಣಾಯ ನಮಃ. ಭೂಷಣ ತಾನೇ ತಾನಾಗಿ ತಾಳಿದಂತಹ ಅನೇಕ ಅವತಾರಗಳಿಂದ ಭೂಮಿಗೆ ಅಲಂಕಾರಪ್ರಾಯನಾದವನು ಕೃಷ್ಣ ಒಂದು ಅಲಂಕಾರ, ರಾಮ ಒಂದು ಅಲಂಕಾರ, ಎಲ್ಲ ದೇವದೇವಿಯರು ಒಂದೊಂದು ಅಲಂಕಾರ ಈ ಜಗತ್ತಿಗೆ. ಅವರೆಲ್ಲರೂ ಇಲ್ಲಿ ಬಂದು ಹೋಗಿದ್ರು, ಹಾಗಿದ್ರು ಹೀಗಿದ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ನಾವೆಲ್ಲ ಮಾತಾಡ್ಕೊಳ್ಳೋದ್ರ ಮೂಲಕ ಭಕ್ತಾದಿಗಳಿಗೆ ಈ ಪ್ರಪಂಚದಲ್ಲಿ ಸ್ವಲ್ಪ ಉಸಿರಾಡಿಕೊಂಡಿರೋದಕ್ಕೆ ಆನಂದವಾಗಿರೋದಕ್ಕೆ ಅನುಕೂಲಕರವಾಗಿದೆ. ಅಂತಹ ದೇವದೇವತೆಗಳೆಲ್ಲ ಅವರ ಅವತಾರ ತಾಳಿ ಬರೆದೇ ಹೋಗಿದ್ರೆ ನಾವು ಯಾರು ಕುರಿತಾಗಿ ಮಾತನಾಡೋದು? ಪಕ್ಕದ ಮನೆ ಸುಬ್ಬಮ್ಮ, ಈ ಕಡೆ ಮನೆ ಸುಬ್ರಾಯಾಚಾರ್ಯರು ಅಂತ ಅಂತಿಂತವ್ರ ಕುರಿತಾಗಿಯೇ ಮಾತಾಡ್ಕೊಳ್ತೀವಿ. ಇವತ್ತಿನ ಕೂಡ ಹೊರಗಡೆ ಸಾಮಾನ್ಯ ಜನಗಳೆಲ್ಲ ಮಾತಾಡೋದಿಲ್ಲ, ದೇವರ ವಿಚಾರ ಯಾರು ಮಾತಾಡೋರೇ ಇಲ್ಲ. ಅವ್ರ ಮೂಗು ಸೊಟ್ಟಗಂತೆ, ಇವ್ರ ಮೂಗು ನೆಟ್ಟಗಂತೆ ಅಂತಂದ್ಬಿಟ್ಟಿದೆ ಹಾಗೆ ಈ ದೇವರದೇ ವರ್ಣನೆ. ಆದ್ರೆ ಅವತಾರ ತಾಳಿ ಅವನು ಭೂಷಣಪ್ರಾಯನಾದ್ರಿಂದ ಆ ಭೂಷಣಪ್ರಾಯವಾದಂತಹ ಭಗವಂತನನ್ನ ಬಗೆ ಬಗೆಯಾಗಿ ವರ್ಣಿಸಿಕೊಂಡು ಆನಂದ ಪಡ್ತಾ ಇರ್ತಾರೆ. ಭಗವಂತ ಮೇಲು ಕೀಳು ಅಂತ ಹೇಳ್ತಕ್ಕಂತಹ ಭಾವ ತೋರದೆ ಎಲ್ಲರಿಗೂ ಭೂಷಣನಾಗಿರತಕ್ಕಂಥನು. ಬಡ ಭಕ್ತನಿಗೂ ಭೂಷಣ, ಶ್ರೀಮಂತ ಭಕ್ತನಿಗೂ ಭೂಷಣ, ಸ್ತ್ರೀ ಭಕ್ತಿಗೂ ಭೂಷಣ, ಪುರುಷ ಭಕ್ತನಿಗೂ ಭೂಷಣ, ಹೀಗೆ ಸರ್ವರಿಗೂ ಯಾವ ಭೇದ ಭಾವವೂ ಇಲ್ಲದೆ ಭೂಷಣವಾಗಿರತಕ್ಕಂಥವನು. ಯೋಗಾಭ್ಯಾಸ ಕಾಲದಲ್ಲಿ ಅಂತರಂಗದಲ್ಲಿ ಭಗವಂತನನ್ನು ಕಂಡವರು ಶ್ರೀಮಂತರು, ಆಧ್ಯಾತ್ಮಿಕ ಶ್ರೀಮಂತರು. ಅರ್ಚಾವತಾರವನ್ನು ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಅರ್ಚಿಸಿ ಸಮಾಧಾನ ಶಾಂತಿ ಪಡೆಯತಕ್ಕಂಥವರು. ಆರ್ತರು, ಅನಾಥರು, ಸಾಮಾನ್ಯರು ಇವರಿಬ್ಬರಿಗೂ ಕೂಡ ಸಮಾನವಾಗಿ ಭೂಷಣಪ್ರಾಯನಾಗಿರ್ತಕ್ಕಂಥವನು ಭಗವಂತ ಅರ್ಚಾವತಾರಿಯಾಗಿ. ಆದರೆ ಯೋಗಾಭ್ಯಾಸ ಮಾಡೋದಕ್ಕೆ ಮಾತ್ರವೇ, ಯೋಗಾಭ್ಯಾಸ ಮಾಡೋದಕ್ಕೆ ಯೋಗ್ಯತೆ ಪಡೆಯೋದಕ್ಕೋಸ್ಕರವೇ ಈ ಅರ್ಚಾಮೂರ್ತಿ ಇರತಕ್ಕಂತಹದ್ದು ಅಂತೇನಾದರೂ ಒಂದು ವಾದ ಯಾರಾದರೂ ಎತ್ತಿದ್ರೆ ಅದೆಲ್ಲ ಪ್ರಾಥಮಿಕ ಶಾಲೆ. ಮುಂದೆ ನೀವು ಕಾಲೇಜಿಗೆ ಹೋಗಬೇಕಾಗತ್ತೆ, ಅದಕ್ಕೆ ಈ ದೇವಸ್ಥಾನ ಅಂತ ಹೇಳ್ತಕ್ಕಂಥದ್ದು ಒಂದು ಪ್ರಾಥಮಿಕ ಶಾಲೆ ಅಂತ ಈ ರೀತಿ ಏನಾದರೂ ವಾದ ಹೊರಡ್ತು ಅಂತ ಹೇಳಿದ್ರೆ ಅದಕ್ಕೆ ಶ್ರೀರಾಮಕೃಷ್ಣ ಜೀವನವನ್ನು ಸ್ವಲ್ಪ ನಾವು ಓದಬೇಕು. ಶ್ರೀರಾಮಕೃಷ್ಣರು ಅದೇ ಪ್ರಾಥಮಿಕ ಶಾಲೆಗೇನು ಹೋದರು, ಅಲ್ಲೇ ಅವರು ನಿರ್ವಿಕಲ್ಪ ಸಮಾಧಿಯನ್ನು ಕೂಡ ಪಡೆದರು. ನಿರ್ವಿಕಲ್ಪ ಸಮಾಧಿಯನ್ನು ಪಡೆದ ಮೇಲೆ ಮಾತ್ರ ಕಾಳಿದೇವಿ ಹತ್ರಕ್ಕೆ ಹೋಗಬೇಕಾಗಿಲ್ಲ, ನನಗೆಲ್ಲವೂ ಲಭಿಸಿದೆ ಅಂತೇಳಿ ಹಾಗೆ ಮಾಡಲಿಲ್ಲ ಅವರು. ನಿರ್ವಿಕಲ್ಪದಲ್ಲಿ ನಿರಾಕಾರ ನಿರ್ಗುಣ ಸಚ್ಚಿದಾನಂದ ಸಾಗರನಾದಂತಹ ಪರಬ್ರಹ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೂ ಕೂಡ ಪ್ರತಿದಿನ ಕಾಳಿ ಮಾತೆಗೆ ಹೋಗಿ ನಮಸ್ಕಾರ ಮಾಡಿ ಬರ್ತಾ ಇದ್ರು. ಏನ್ ಹೆಚ್ಚು ಕಡಿಮೆಗಳಾದ್ರೂ ಕೂಡ ಏನ್ ಮಾತಾಡ್ಬೇಕಾದ್ರೂ ಕೂಡ ಅಲ್ಲಿ ಹೋಗಿ ಮಾತಾಡ್ಕೊಂಡು ಬರ್ತಾ ಇದ್ರು. ಪರಬ್ರಹ್ಮವೇ ತಾನಾದ್ರಿಂದ ಸಚ್ಚಿದಾನಂದ ಸ್ವರೂಪಿಯೇ ತಾನಾದ್ರಿಂದ ಎಲ್ಲವೂ ತನಗೆ ತಿಳಿದಿರೋದ್ರಿಂದ ಇನ್ನು ಯಾರನ್ನ ಕೇಳಬೇಕು ಯಾರನ್ನ ಬಿಡಬೇಕು ಅಂತ ಹೇಳ್ತಕ್ಕಂಥ ಈ ಒಂದು ತಿರಸ್ಕಾರ ಬುದ್ಧಿ ಅಲ್ಲಿಲ್ಲ. ಇದನ್ನ ನಾವು ಆಲೋಚನೆ ಮಾಡಬೇಕು. ಅದೇ ಗುರುವಾಗಿ ಬಂದಂತಹ ನಿರ್ವಿಕಲ್ಪ ಸಮಾಧಿಯನ್ನೇ ತಿಳಿಸೋದಕ್ಕೋಸ್ಕರ ಗುರುವಾಗಿ ಬಂದಂತಹ ತೋತಾಪುರಿಗೆ ಚಳ್ಳೆಹಣ್ಣು ತಿನ್ನಿಸಿದಂತಹ ಘಟನೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಏನ್ ಚಪಾತಿ ತಟ್ತಾ ಇದ್ಯೋ, ರೊಟ್ಟಿ ತೊಡ್ತಾ ಇದೆಯೋ ನೀನು, ಭಗವಂತ ಜಗನ್ಮಾತೆಯ ಹೆಸರಿನಲ್ಲಿ ಭಜನೆ ಮಾಡ್ತಾ ಇದ್ರೆ ಶ್ರೀರಾಮಕೃಷ್ಣರು ಆ ನಿರ್ವಿಕಾರವಾದಿಯಾದಂತಹ ನಿರ್ವಿಕಲ್ಪ ಸಮಾಧಿಸ್ಥನಾದಂತಹ ಆ ತೋತಾಪುರಿ ಅದನ್ನ ನೋಡ್ಬಿಟ್ಟಿದೆ ತಮ್ಮ ಶಿಷ್ಯನ ಬಗ್ಗೆ ಹೇಳ್ತಾರೆ, ಏನಯ್ಯ ಚಪ್ಪಾಳೆ ತಟ್ಟಿಕೊಂಡು ಏನ್ ಮಾಡ್ತಾ ಇದ್ದೀಯ, ರೊಟ್ಟಿ ತೊಡ್ತಾ ಇದೆಯೋ? ಅದಕ್ಕೆ ಶ್ರೀರಾಮಕೃಷ್ಣ ತೂ ಪಟಿಂಗ ಹಾಗೆ ಮಾತಾಡೋದು ದುರ್ಶಾಲ ಅಂತಲೇ. ಏನು ಏನು ಮಾತಾಡ, ನನ್ನ ತಾಯಿ ಜಗನ್ಮಾತೆ ಭಜನೆ ಮಾಡ್ತಾ ಇದ್ದೀನಿ ನಾನು, ರೊಟ್ಟಿ ತೊಡ್ತ ಹೇಳ್ತಾ ಇದೆಯೋ ಅಂತ ಈ ರೀತಿ ಹೇಳ್ತಾ ಮತ್ತೆ ಅವ್ರ ಪಾಡಿಗೆ ಹಾಡ್ತಾ ಇರ್ತಾರೆ. ಆಮೇಲೆ ಅವನು ಹೋಗ್ತಾನೆ ವಾಪಸ್ಸು ತಮ್ಮ ಕೊಟ್ಟಿರಕ್ಕೆ, ಹೊಟ್ಟೆ ನೋವು ಪ್ರಾರಂಭ ಆಗುತ್ತೆ. ಅದು ಯಾತಕ್ಕೆ ಬಂತೋ ಏನೋ, ಹೊಟ್ಟೆ ಓದ್ಕೊಳ್ತಾನೆ ತಿಕ್ತಾನೆ ಏನ್ ಮಾಡಿದ್ರು ಕೂಡ ನೋವು ಮಾತ್ರ ಹೋಗ್ತಾ ಇಲ್ಲ. ಆಗ ಉರುಳಾಡ್ತಾನೆ, ಈಗ ಉರುಳಾಡ್ತಾನೆ, ನೋವು ಮಾತ್ರ ಹೋಗ್ತಾ ಇಲ್ಲ. ಹೋಗ್ಲಿ, ಮಾಯ ಇದು, ಈ ಜಗತ್ತು ಮಾಯ, ಈ ದೇಹವು ಮಾಯ, ಈ ಹೊಟ್ಟೆ ನೋವು ಮಾಯ ಅಲ್ಲದೆ ಇನ್ನೇನು ಅಂತ ಅಂದ್ಬಿಟ್ಟಿದೆ. ಧ್ಯಾನದಲ್ಲಿ ಕೂತ್ಕೊಂಡ್ಬಿಡ್ತೀನಿ ಅಂತ ಹೊರಟ್ರೆ ಆ ಹೊಟ್ಟೆ ನೋವು ಎಳ ಹಾಕ್ಬಿಡ್ತಾ ಇದೆ ಅವನ್ನ. ನಿರ್ವಿಕಲ್ಪ ಸಮಾಧಿಗೆ ಮತ್ತೆ ಏರೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ, ಹೊಟ್ಟೆನಲ್ಲೇ ಸವಿಕಲ್ಪ ಸಮಾಧಿ. ಇಂತಹ ಸ್ಥಿತಿಯಿಂದ ಪಾರಾಗಲೇಬೇಕಾಗಿದೆ. ನೋವು ನೋವು ಯಮಯಾತನೆ, ಶರೀರದ ಮಧ್ಯಭಾಗದಲ್ಲಿ ನೋವು ಪ್ರಚಂಡವಾದಂತಹ ನೋವು ಪ್ರಾರಂಭವಾಗಿದೆ. ಏನ್ ಮಾಡೋದೀಗ?
ಹೋಗ್ಲಿ, ಈ ಧ್ಯಾನದ ಮೂಲಕ ಸಮಾಧಿ ಸಮಾಧಿ ಸ್ಥಿತಿಗೆ ಇರೋಕೆ ಸಾಧ್ಯವಾಗಲಿಲ್ಲ ತಾನೆ, ಈ ಶರೀರವನ್ನೇ ಸಮಾಧಿ ಮಹಾಸಮಾಧಿಗೆ ಒಯ್ದು ಬಿಡೋಣ ಅಂತಂದು ಬಿಟ್ಟಿದೆ, ನದಿಗೆ ಹಾರ್ಕೊಳ್ಳೋಣ ಅಂತ ಗಂಗಾ ನದಿ ಇಳಿತಾನೆ ಭೂಪ. ಗಂಗಾ ನದಿ ಅಂತ ಹೇಳಿದ್ರೆ ಆ ಕಲ್ಕತ್ತಾದಲ್ಲಿ ಮುಖ್ಯವಾಗಿ ಆ ದಕ್ಷಿಣೇಶ್ವರದ ಕಡೆ ಬಹಳ ಆಳವಾಗಿ ಅಗಲವಾಗಿ ಹರಿತಾ ಇರ್ತದದು, ಸಮುದ್ರದೋಪಾದಿಯಲ್ಲಿ ಕಂಡು ಬರ್ತದೆ ಆ ನದಿ. ಅಂತಹ ನದಿಯಲ್ಲಿ ಮುಳುಗಿ ಈ ಶರೀರವನ್ನು ಬಿಟ್ಟು ಬಿಡೋಣ, ಈ ನೋವನ್ನು ಯಾತಕ್ಕೆ ಅನುಭವಿಸಬೇಕು ಅಂತ ಹೊರಡ್ತಾನೆ. ಎಷ್ಟು ದೂರ ಹೋದ್ರು ಮಂಡಿ ಉದ್ದ ನೀರು, ಮುಳುಗೋದಕ್ಕೆ ಅವಕಾಶ ಇಲ್ಲ, ನಡು ನದಿಗೆ ಹೋಗೋಣ ಅಂತ. ನಡು ನದಿಗೆ ಹೋದ್ರು ಕೂಡ ಅಲ್ಲೂ ಮಂಡಿ ಉದ್ದದ ನೀರೇ. ಇದೇನಿದು? ಇದು ಇನ್ನೊಂದು ಆಶ್ಚರ್ಯ ಅವನಿಗೆ. ನದಿ ನದಿಯಾಗಿ ವರ್ತಿಸೋದೇ ಇಲ್ವಲ್ಲ ಇಲ್ಲಿ, ಇದೇನು ಹೀಗೆ? ಸಾಯೋದಕ್ಕೂ ನನಗೂ ಸ್ವಾತಂತ್ರ್ಯ ಇಲ್ವಲ್ಲ ಅಂತ ಆಲೋಚನೆ ಮಾಡಿದಾಗ ಎದುರುಗಡೆ ಜಗನ್ಮಾತೆ ಅಟ್ಟಹಾಸ ಮಾಡ್ತಾ ಇದ್ದಾಳೆ. ದರ್ಶನ ಕೊಟ್ಟು ನೋಡಿದ ತಕ್ಷಣವೇ ನೋಟ ಮಾತ್ರದಿಂದಲೇ ಸ್ಫುರಣೆ ಆಗ್ತದೆ ಅವನಿಗೆ, ಅಂತ ಸ್ಫುರಣೆ ಆಗ್ತದೆ. ದೇವಿಯ ದರ್ಶನವೇ ಅಂತಹದ್ದು, ಆ ದರ್ಶನ ನೋಟ ಮಾತ್ರದಿಂದಲೇ ಎಲ್ಲವೂ ಸ್ಫುರಣೆ ಆಗ್ತದೆ. ಇಂಥ ಕಾರಣದಿಂದ ನಿನಗೆ ಇಂಥದ್ದಾಗಿದೆ ಅಂತ. ನನ್ನನ್ನು ಒಪ್ಕೊಳ್ಳಿಲ್ವಾ ನೀನು? ರೊಟ್ಟಿ ತಟ್ಟೋದು ಅಂದ್ಬಿಟ್ಟಿ ಅವನಿಗೆ, ಈಗ ಹೊಟ್ಟೆ ತಟ್ಕೋ ಅಂತನ್ನುವ ಭಾವನೆ ಬಂದದ್ದೇ ಶರಣ ಆದ, ವಾಪಸ್ ಬಂದ, ಶ್ರೀರಾಮಕೃಷ್ಣ ಬಳಿಗೆ ಬಂದ. ಏನಪ್ಪ ಮಹಾನ್ ಭಾವ ನೀನು, ಏನು ಅದ್ಭುತ! ನಿನ್ನ ತಾಯಿ, ನಿನ್ನ ತಾಯಿ, ನಿನ್ನ ತಾಯಿ, ಅದೇನು ಪಾಠ ಕಲಿಸಿಲ್ಲ ನನಗೆ, ಈಗ ಎಲ್ಲ ಅರ್ಥ ಆಯ್ತಪ್ಪ. ಇನ್ನೊಂದು ಹಾಡು ಹೇಳು ಕೇಳ್ತೇನೆ. ಶ್ರೀರಾಮಕೃಷ್ಣ ಹಾಡು ಹೇಳ್ತಾರೆ, ತೋತಾಪುರಿ ನಿರ್ವಿಕಲ್ಪ ಸಮಾಧಿಯ ನಿರ್ಗುಣ ಸ್ಥಿತಿಯಲ್ಲಿ ಬೃಹತ್ತಾದ ಅನುಭವವನ್ನು ಮಾಡಿಕೊಂಡಂತಹ ತೋತಾಪುರಿ ಜಗನ್ಮಾತೆಯ ಹೆಸರಿನಲ್ಲಿ ಕಣ್ಣೀರು ಇಳಿಸ್ತಾ ಆ ಕಣ್ಣೀರನ್ನೇ ಕುಡಿತಾ ಆನಂದವನ್ನು ಅನುಭವಿಸ್ತಾನೆ. ಈ ರೀತಿಯಲ್ಲಿ ಆ ನಿರ್ವಿಕಲ್ಪ ಸಮಾಧಿ ಅಂತ ಹೇಳ್ತಕ್ಕಂಥದ್ದು, ಯಾವ ಒಂದು ಕಾಲೇಜು ವಿದ್ಯಾಭ್ಯಾಸ ಅಂತ ನಾವು ಕಲಿತೀವೋ ಅಥವಾ ಯೂನಿವರ್ಸಿಟಿ ವಿದ್ಯಾಭ್ಯಾಸ ಅಂತ ಕೇಳುವಂಥದ್ದನ್ನ ಮೇರಿ ಮೇಲೂ ಕೂಡ ಈ ಒಂದು ಸ್ಥಿತಿಯನ್ನು ನಾವು ಮರಿಬಾರ್ದು. ಯಾವುದು ಸಾಕಾರವೋ ಅದೇ ನಿರಾಕಾರ, ಯಾವುದು ನಿರಾಕಾರವೋ ಅದೇ ಸಾಕಾರ ಅಂತ ಹೇಳ್ತಕ್ಕಂತಹ ತತ್ವವನ್ನು ನಾವು ಅರ್ಥಕೊಳ್ಬೇಕಾಗತ್ತೆ. ಅದನ್ನು ಶ್ರೀರಾಮಕೃಷ್ಣ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಹೀಗೆ ಅರ್ಚಾವತಾರಿಯಾದಂತಹ ಪರಮಾತ್ಮ ನಮಗೆ ಮೊದಲಿನಿಂದ ಕೊನೆಯವರೆಗೂ ಮಾರ್ಗದರ್ಶನ ನೀಡಿ ಹೇಳಿಕೊಡ್ತಾನೆ, ಜ್ಞಾನೋದಯ ಮಾಡಿಸಿಕೊಡ್ತಾನೆ. ಶ್ರೀರಾಮಕೃಷ್ಣ ತುಂಬಾ ಸ್ವಾರಸ್ಯಕರವಾದ ಒಂದು ಮಾತನ್ನು ಹೇಳಿದ್ದಾರೆ. ವಿಗ್ರಹಾರಾಧನೆ, ಅರ್ಚಾವತಾರಿಯನ್ನ ಆರಾಧನೆ ಮಾಡ್ತಾ 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 ಏನಾಗುತ್ತೆ ಗೊತ್ತೇನು? ಅದೇ ಅರ್ಚಾವತಾರಿಯಾದಂತಹ ನಿಮ್ಮ ಇಷ್ಟ ದೇವತೆಯೇ ಕೊನೆಗೊಂದು ದಿನ ಹೇಳ್ತಾನೆ ಅಥವಾ ಹೇಳ್ತಾಳೆ, ನೋಡು ನಾನೇ ಆ ಪರಬ್ರಹ್ಮ ಸ್ವರೂಪ ಅಂದ ತಕ್ಷಣ ಆ ಒಂದು ಆಕಾರ ಅಂತ ಹೇಳ್ತಕ್ಕಂಥದ್ದು ಮಾಯವಾಗಿ ನಿರ್ಗುಣ ನಿರಾಕಾರದ ಅನುಭವ ತಾನೇ ತಾನಾಗಿ ಆಗ್ತದೆ. ಆ ಇಷ್ಟ ದೇವತೆಯೇ ಮಾಡಿಸಿಕೊಡ್ತಾನೆ. ಈ ಮಾತು ನನಗೆ ಬಹಳ ಪ್ರಿಯವಾದಂತಹ ಮಾತು. ಎಷ್ಟೋ ಜನ ಸಾಧಕರು ಅಂತನವರು ಬಹಳ ಬಂದು ಬಂದು ಬಹಳ ಗಲಾಟೆ ಮಾಡ್ತಾ ಇರ್ತಾರೆ ನನ್ನ ಹತ್ರ, ಸ್ವಾಮೀಜಿ ಅಂತ ಒಂದು ಸ್ಥಿತಿನ ಮುಟ್ಟೋದು ಹೇಗೆ, ಮುಟ್ಟೋದು ಹೇಗೆ, ಮುಟ್ಟೋದು ಹೇಗೆ, ಈ ತರದ ಜಪ ಮಾತ್ರ ಮಾಡ್ಕೊಂಡು ಹೋದ್ರೆ ಎಲ್ಲ ಆಗುತ್ತೆಯೇ, ಅದೆಲ್ಲ ಸಾಧ್ಯವೇ? ಯಾಕೆಂತಂದ್ರೆ ಅಲ್ಲಲ್ಲಿ ಈ ನಿರ್ಗುಣ ನಿರ್ವಿಕಾರ ಪರಬ್ರಹ್ಮದ ವೇದಾಂತ ವಾಕ್ಯಗಳನ್ನೆಲ್ಲ ಓದ್ಕೊಂಡು ಬಂದು ಅವ್ರು ಆ ತರ ಗಲಾಟೆ ಮಾಡೋದು. ಅವರಿಗೆ ನಾನು ಒಂದೇ ಮಾತು ಹೇಳ್ತಾ ಇರ್ತೇನೆ, ಶ್ರೀರಾಮಕೃಷ್ಣ ಮಾತದು, ಏನ್ ಯೋಚನೆ ಮಾಡಬೇಡಿ, ನಿಮ್ಮ ಮಂತ್ರವನ್ನು ನೀವು ಜಪಿಸ್ತಾ ಹೋಗಿ, ಕಡ್ಡಿ ಗೀರ್ತಾ ಹೋಗಿ, ಆ ಇಷ್ಟ ದೇವರೇ ಜಾಗೃತವಾಗಿ ಅವನೇ ನಿಮಗೆ ಮಾರ್ಗದರ್ಶನವನ್ನು ನೀಡ್ತಾನೆ. ಅಷ್ಟೇ ಅಲ್ಲ, ಆ ಒಂದು ಅತ್ಯುನ್ನತವಾದಂತಹ ಅನುಭವಗಳೆಲ್ಲವನ್ನು ಕೂಡ ಅವನೇ ಮಾಡಿಸಿಕೊಡ್ತಾನೆ. ಯಾವಾಗ ಅವನು ಮಾಡಿಸಿಕೊಡ್ತಾನೋ ಮತ್ತೆ ಸಂಶಯ ಅಂತ ಹೇಳ್ತಕ್ಕಂಥದ್ದು ಅಲ್ಲಿರೋದಿಲ್ಲ. ಬೇರೆ ಯಾರು ಕೂಡ ಆ ಅನುಭವವನ್ನು ಮಾಡಿಸಿಕೊಡೋದಕ್ಕೆ ಸಾಧ್ಯವೂ ಇಲ್ಲ. ಒಂದು ವೇಳೆ ಮಾಡಿಸಿಕೊಟ್ರೂ ಕೂಡ ಅರೆ ಬರೇ ಜ್ಞಾನ ಆಗ್ತದದು. ಅಂತರ್ಯಾಮಿಯಾಗಿರ್ತಕ್ಕಂಥವನು ಅವನು ಯಾವಾಗ ಅವತರಿಸಿ ನಿಮ್ಮ ಹೃದಯದಲ್ಲೇ ಅವತರಿಸಿ ಜಾಗೃತನಾಗಿ ನಿಮ್ಮ ಮೇಲೆ ಕೃಪೆ ಮಾಡಿ ಈ ಒಂದು ಅನಿರ್ವಚನೀಯವಾದ ಅನುಭವವನ್ನು ಮಾಡಿಸಿಕೊಡ್ತಾನೋ, ಪರಸ್ವರೂಪ ಪರಮಾತ್ಮನ ಪರಸ್ವರೂಪವನ್ನು ಆಗ
ಅರಿವಾಗ್ತದೆ. ಹೀಗೆ ಸಾಕಾರದಿಂದ ನಿರಾಕಾರ, ನಿರಾಕಾರದಿಂದ ಸಾಕಾರ, ಅದರಿಂದ ಈ ವಿಷಯದಲ್ಲಿ ಯಾವ ಬಗ್ಗೆ ಸಂಶಯ ಕೂಡ ಇರಕೂಡದು. ಓಂ ಭೂತಯೇ ನಮಃ. ಭೂತಿ, ಭಗವಂತನನ್ನ ಭೂತಿ ಅಂತ ಕರೆಯಲಾಗಿದೆ ಇಲ್ಲಿ. ವಿಭೂತಿ, ಭೂತಿ, ವಿಭೂತಿ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೋರ್ಜಿತಮೇವ ವಾ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಚ ಸಂಭವಂ. ಒಂದು ಅಶ್ವತ್ಥ ವೃಕ್ಷ, ಅದು ನನ್ನ ವಿಭೂತಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಒಂದು ಆನೆ, ಅದರಲ್ಲೂ ಕೂಡ ಐರಾವತ ಏನಿದೆಯೋ ಅದು ನಾನೇ ಅಂದ್ಬಿಡ್ತಾನೆ. ಆ ಆನೆ ಕೂಡ ನಾನೇ ಅಂತ ಹೇಳ್ತಾನ ಅವನು. ಈ ರೀತಿಯಲ್ಲಿ ಈ ಜಗತ್ತಿನಲ್ಲಿ ವ್ಯಕ್ತವಾದಂತಹ, ಜಗತ್ತಿನಲ್ಲಿ ವೈಭವಪೂರ್ಣವಾದಂತಹ ವಸ್ತು ಏನೇನಿದೆಯೋ ಅದೆಲ್ಲ ನಾನೇ, ಅದೇ ವಿಭೂತಿ ಅಂತ ಹೇಳಿದ್ರೆ. ಈ ವ್ಯಕ್ತವಾದ ಪ್ರಪಂಚದಲ್ಲಿ ಯಾವ್ದ್ಯಾವುದು ವಿಭೂತಿ, ಭಗವಂತನ ವಿಭೂತಿ ಆಗಿದೆ ಅಂತ ಹೇಳಿದ್ರೆ, ಪಂಚಮಹಾಭೂತಗಳು, ಆಕಾಶ, ವಾಯು, ಸಮುದ್ರ, ಅಗ್ನಿ, ಭೂಮಿ, ಸೂರ್ಯ, ನಕ್ಷತ್ರಾದಿಗಳು, ವನಸ್ಪತಿ, ಪ್ರಾಣಿ, ಪಕ್ಷಿ, ಮಾನವ, ಎಲ್ಲವೂ ಕೂಡ. ಒಂದು ಮಾನವ ಯಂತ್ರ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಅದ್ಭುತವಾಗಿ ನಿರ್ಮಾಣಗೊಂಡಿದೆ. ಒಂದು ಇರುವೆ ಕೂಡ ಎಷ್ಟು ಅದ್ಭುತವಾಗಿ ನಿರ್ಮಾಣಗೊಂಡಿದೆ. ಸ್ವಾಮಿ ವಿವೇಕಾನಂದರು ಹೇಳುವ ಹಾಗೆ, ಮನುಷ್ಯ ಬೃಹತ್ತಾದಂತಹ ಒಂದು ರೈಲನ್ನ, ಟ್ರೈನ್ ಅದನ್ನು ನಿರ್ಮಾಣ ಮಾಡಿರಬಹುದು. ಒಂದು ಮೈಲಿ ಉದ್ದದ ಆ ಒಂದು ರೈಲು ಗಡಬಡ ಗಡಬಡ ಸದ್ದು ಮಾಡ್ತಾ, ಸಿಳ್ಳು ಹಾಕೊಳ್ತಾ ಓಡಬಹುದು. ಅದನ್ನು ನೋಡೋದಕ್ಕೆ ಸಾವಿರಾರು ಜನ ಹಳ್ಳಿಗರು ನೆರೆಯಬಹುದು. ಪಟ್ಟಣಿಗರು ಮೊದಲು ಅದನ್ನೆಲ್ಲ ನೋಡೋಕೆ ನೆರೆದಿದ್ರು. ಅದಕ್ಕಿಂತ ಮೊದಲು ಎತ್ತಿನ ಗಾಡಿ ಹೋಗ್ತಾ ಇದ್ರು ಕೂಡ ಅದು ನೋಡಕ್ಕೆ ಓಡ್ತಾ ಇದ್ರು ಅಂತ ಜನ. ಎತ್ತಿನ ಗಾಡಿ ಮೊದಲಿನ ಆವಿಷ್ಕಾರ, ಸಂಚಾರದ ಒಂದು ವಾಹನವಾಗಿ ನಿರ್ಮಾಣಗೊಂಡಂತಹ ವಾಹನಗಳಲ್ಲಿ ಎತ್ತಿನ ಗಾಡಿ ಮೊದಲಿದ್ದು. ಈಗ ಅದನ್ನು ನೋಡೋದಕ್ಕೆ ಓಡ್ತಾರೆ, ನಿಜ ಅದು ದೊಡ್ಡದಾಗಿ ಕಾಣಿಸಿದ ನಿಜ. ಆದರೆ ಅದಕ್ಕಿಂತಲೂ ಮಹತ್ತರವಾದಂತಹದ್ದು ಯಾವುದು ಅಂತ ಹೇಳಿದ್ರೆ, ಒಂದು ಬಸವನ ಹುಳ. ಹರಿದಾಡಿಕೊಂಡು ಹೋಗ್ತಕ್ಕಂಥ ಒಂದು ಹುಳ ಇದೆಯಲ್ಲ, ಅದು ಆ ಟ್ರೈನಿಗಿಂತ ಎಷ್ಟೋ ಅದ್ಭುತವಾದ್ದು. ಯಾತಕ್ಕೆ ಅಂತ ಹೇಳಿದ್ರೆ, ಟ್ರೈನ್ ಎದುರುಗಡೆ ಇನ್ನೊಂದು ಟ್ರೈನ್ ಏನಾದ್ರೂ ಬಂತು ಅಂದ್ರೆ ದಾರಿ ತಿರ್ಕೊಂಡು ಹೋಗ್ಬೇಕು ಅಂತ ಬುದ್ಧಿ ಇಲ್ಲ ಅದಕ್ಕೆ. ಆದ್ರೆ ಟ್ರೈನ್ ಗಡಗಡ ಅಂತ ಸದ್ದು ಮಾಡ್ಕೊಂಡು ಬರ್ತಾ ಇರುವಾಗ ಆ ಸ್ಪಂದನಕ್ಕೆ ಪ್ರತಿಸ್ಪಂದಿಸಿ ಈ ಹುಳ ಅಂತ ಹೇಳ್ತಕ್ಕಂಥದ್ದು ಬೇಗ ದಾರಿ ಬಿಟ್ಟು ಅದರಿಂದ ಬಚಾಯಿಸಿಕೊಳ್ಬೇಕು ಅಂತ ಪ್ರಯತ್ನ ಪಡ್ತದೆ. ಹೀಗೆ ಅತ್ಯಂತ ಕ್ಷುದ್ರವಾದ ಕೀಟವು ಕೂಡ ತಾನು ಬದುಕಬೇಕು ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ಎಲ್ಲ ಬಗೆಯ ಪ್ರತಿಭಟನೆಗಳನ್ನು ಕೂಡ ಹೋಗಲಾಡಿಸಿಕೊಂಡು ಅದು ಬದುಕುವುದಕ್ಕೆ ಪ್ರಯತ್ನ ಪಡ್ತದೆ. ಅದರಿಂದ ಅಂಥ ಒಂದು ವಿಭೂತಿ, ಪರಮಾತ್ಮನ ವಿಭೂತಿ ಅಂತ ಹೇಳ್ತಕ್ಕಂಥದ್ದು ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ, ಪ್ರತಿಯೊಂದು ಜೀವಿಯಲ್ಲೂ ಕೂಡ ಇರತಕ್ಕಂಥದ್ದು ನಾವು ಗಮನಿಸಬಹುದಾಗಿದೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಇದಕ್ಕಿಂತಲೂ ಇನ್ನೂ ದೊಡ್ಡ ವಿಭೂತಿ ಯಾವುದು ಅಂತ ಹೇಳಿದ್ರೆ, ಪರಮಾತ್ಮನದ್ದು ಬಗೆ ಬಗೆಯ ಸಂಸ್ಕಾರದ ಜನ, ಬಗೆ ಬಗೆಯ ಮನೋಭಾವದ ಜನ, ಸಾತ್ವಿಕರು, ರಾಜಸಿಕರು, ತಾಮಸಿಕರು ಆದಂತಹ ಜನ ಎಲ್ಲರೂ ಕೂಡ ಒಂದೇ ನಗರದಲ್ಲಿ ಇದ್ದುಕೊಂಡು ಕೂಡ ನಾವು ಬದುಕೋದಕ್ಕೆ ಸಾಧ್ಯವಾಗಿದೆಯಲ್ಲ. ಪ್ರಾಣಿಗಳೊಂದಿಗೆ ಪಕ್ಷಿಗಳು, ಪಕ್ಷಿಗಳೊಂದಿಗೆ ಪ್ರಾಣಿಗಳು, ಪ್ರಾಣಿಗಳು ಪಕ್ಷಿಗಳೊಂದಿಗೆ ಮನುಷ್ಯರು, ಎಲ್ಲರೂ ಕೂಡ ನಾವು ಒಟ್ಟಿಗೆ ಬದುಕೋದಕ್ಕೆ ಸಾಧ್ಯವಾಗಿದೆಯಲ್ಲ. ಆ ಕಡೆ ಭೂಕಂಪ ಏನ್ ಕೇಳ್ತೀರಿ, ಈ ಕಡೆ ಅತಿವೃಷ್ಟಿ ಅನಾವೃಷ್ಟಿ ಏನ್ ಕೇಳ್ತೀರಿ. ಹೀಗೆ ಅಲ್ಲೋಲ ಕಲ್ಲೋಲಗಳು ನಡೀತಾ ಇವೆ ಈ ಜಗತ್ತಿನಲ್ಲಿ. ಆದರೂ ಕೂಡ ನಾವೆಲ್ಲರೂ ಬದುಕೋದಕ್ಕೆ ಸಾಧ್ಯವಾಗಿದೆಯಲ್ಲ. ಯಾವುದೋ ಒಂದು ಬಗೆಯ ಹೊಂದಾಣಿಕೆಯನ್ನು ತಂದುಕೊಂಡು ಹಾರ್ಮನಿ, ಇದು ಪರಮಾತ್ಮನ ಅತ್ಯಂತ ದೊಡ್ಡ ವಿಭೂತಿಯಲ್ಲಿ ಒಂದು ಅಂಶ. ಇನ್ನೊಂದು ದೊಡ್ಡ ವಿಭೂತಿ ಯಾವುದು ಅಂತ ಹೇಳಿದ್ರೆ, ಸ್ವಯಂ ಅರ್ಚಾವತಾರಿಯಾಗಿ ಅಲ್ಲಿ ನಿಂತಿರತಕ್ಕಂಥದ್ದೇ ಇನ್ನೊಂದು ವಿಭೂತಿ. ಆಮೇಲೆ ಭೂತಿ ಅಂತ ಹೇಳಿದ್ರೆ ಐಶ್ವರ್ಯ ಅಂತ ಕೂಡ ಅರ್ಥ. ಸ್ವಯಂ ಪರಮಾತ್ಮನೇ ಐಶ್ವರ್ಯ ಸ್ವರೂಪನಾಗಿ ತನ್ನ ಭಕ್ತಾದಿಗಳಿಗೆ ಒದಗಿ ಬರತಕ್ಕಂಥವನು. ಭಕ್ತ ಎಷ್ಟೇ ಸರಳವಾದಂತಹ ಜೀವನ ನಡೆಸಬೇಕು ಅಂತ ಹೊರಟರೂ ಕೂಡ ಅವನೇನಾದರೂ ಸತ್ಕಾರ್ಯ ಮಾಡಬೇಕು ಅಂತ ಹೊರಟ್ರೆ ಕಾಲ ಕಾಲಕ್ಕೆ ಬೇಕಾದಂತಹ ಹಣ, ದವಸಧಾನ್ಯ, ವಸ್ತುಗಳು, ವಸ್ತ್ರಗಳು, ಜನರು, ಧನವು ಎಲ್ಲವೂ ಕೂಡ ಬಂದು ಪ್ರಾಪ್ತಿಯಾಗಿ ಆ ಸತ್ಕಾರ್ಯ ನಡೆದು ಆಮೇಲೆಲ್ಲ ಮುಗಿಯುತ್ತದೆ. ಇಂತಹದ್ದನ್ನೆಲ್ಲ ನೀವು ಬೇಕಾದಷ್ಟು ಉದಾಹರಣೆಗಳನ್ನ ನೋಡಿರ್ತೀರಿ ಅಲ್ಲಲ್ಲಿ ಅಲ್ಲಲ್ಲಿ. ಸ್ವಾಮೀಜಿ ಇಂತಿಂತಹ ಕಾರ್ಯಗಳೆಲ್ಲ ನಡೀತಾ ಇವತ್ತು ಹೇಗೆ ನಡೀತದೆ ನಮಗೆ ಗೊತ್ತಿಲ್ಲ ಅಂತ ಅವರವರೇ ಮಾತಾಡ್ಕೊಳ್ತಾ ಇರ್ತಾರೆ. ಈ ರೀತಿಯಲ್ಲಿ ಭಗವಂತ ಐಶ್ವರ್ಯ ಸ್ವರೂಪಿಯಾಗಿ ತನ್ನ ಭಕ್ತರಿಗೆ ಆಗಾಗ ಆಗಾಗ ಒದಗಿ ತನ್ನ ಮೂಲಕ ಅವನು ಶ್ರೇಷ್ಠವಾದ ಕಾರ್ಯಗಳಿಂದ ಮಾಡಿಸ್ಕೊಳ್ತಾನೆ.
ನೀವು ಧರ್ಮ ಕಾರ್ಯಕ್ಕೋಸ್ಕರ ಏನೇನು ದಾನ ಕಾರ್ಯ ಮಾಡ್ತಾ ಇದ್ದೀರೋ, ಯಾವುದೇ ದೇವಸ್ಥಾನ ಆಗ್ಬಹುದು, ಯಾವುದೇ ಸೇವಾ ಕ್ಷೇತ್ರ ಆಗ್ಬಹುದು, ಅಲ್ಲಿಗೆ ಹೋಗಿ ನಿಮ್ಮ ಶಕ್ತಿಯಾನುಸಾರ ಏನೇನು ಕೊಡ್ತಿರೋ ಅದೆಲ್ಲ ಸ್ವಯಂ ಪರಮಾತ್ಮನೇ ಒಳಗಡೆಯಿಂದ ಪ್ರೇರಣೆ ಮಾಡಿ ಕೊಡ್ತಕ್ಕಂಥದ್ದು. ಎಲ್ಲಿದೆ ಮನುಷ್ಯನಿಗೆ ಹೀಗೆ ಮಾಡೋದಕ್ಕೆ ಶಕ್ತಿ ಇದೆಯೇನೋ? ಹೀಗಿಡದೇ ಅಭ್ಯಾಸ, ನೀವು ಬೇಜಾರು ಮಾಡ್ಕೊಳ್ತಿದ್ರೆ ಒಂದು ತಮಾಷೆ ಹೇಳ್ತೀನಿ. ಈ ಸಂದರ್ಭದಲ್ಲಿ ಅಕ್ಬರ್ ಬೀರ್ಬಲ್ ಕತೆ ಹೇಳ. ಅಕ್ಬರ ಒಮ್ಮೆ ಬೀರ್ಬಲ್ ಕೇಳಿದಂತೆ ಆಸ್ಥಾನದಲ್ಲಿ, ನೋಡು ಬೀರ್ಬಲ, ನನಗೊಂದು ಸಂಶಯ ಬಂದಿದೆ, ಪ್ರಶ್ನೆ ಉದ್ಭವಿಸಿದೆ. ಏನು ಅಂತ ಹೇಳಿದ್ರೆ, ನನ್ನ ಕೈನಲ್ಲಿ ಅಂಗೈನಲ್ಲಿ ರೋಮಗಳೇ ಇಲ್ವಲ್ಲ, ತಲೆಯಲ್ಲಿ ರೋಮ ಇದೆ, ಮೈನಲ್ಲಿ ರೋಮ ಇದೆ, ಈ ಕೈನಲ್ಲಿ ರೋಮ ಇಲ್ವಲ್ಲ, ಯಾಕಿರ್ಬೋದು ಅಂತ ಕೇಳಿದಾಗ ಬೀರ್ಬಲ ಹೇಳಿ, ಮಹಾಪ್ರಭು, ತಾವು ಎರಡು ಕೈನಲ್ಲೂ ಎತ್ತೆತ್ತಿ ದಾನ ಕೊಟ್ಟು 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 ಅಲ್ಲಿ ಕೂದಲು ಹುಟ್ಟೋದಕ್ಕೆ ಅವಕಾಶ ಇಲ್ಲದಾಗಿದೆ. ಅದು ಸರಿ, ಆದರೆ ಇಲ್ಲಿ ಕೂತಿರ್ತಕ್ಕಂಥ ಸಭಾಸದರಿದಾರಲ್ಲ, ಅವ್ರ ಕೈ ಮೇಲೂ ರೋಮ ಇಲ್ವಲ್ಲ. ಆಗ ಬೀರ್ಬಲ ಕೈ ಮುಕ್ಕೊಂಡು ಹೇಳಿದಂತೆ, ಮಹಾರಾಜ, ಅವರೆಲ್ಲ ನಿಮ್ಮಿಂದ ಪಡೆದು 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 ಅದು ಸರಿ ಒಪ್ಪಿದೆ, ಆದರೆ ನಾನು ಯಾರ್ಯಾರಿಗೆ ಕೊಡ್ಲಿಲ್ವೋ, ಎಷ್ಟೋ ಜನ ನಾನು ಕೊಡಲಿಲ್ಲ ಕೈ ಎತ್ತಿ, ಅಂತಹ ಜನರ ಕೈನಲ್ಲೂ ಕೂಡ ಕೂದಲಿಲ್ವಲ್ಲ. ಮಹಾಪ್ರಭು ಏನು ಹೇಳಿ, ಅವರು ತಮಗೆ ಸಿಕ್ಕಲಿಲ್ವಲ್ಲ ಅನ್ನೋ ಸಂಕಟದಿಂದ ತಿಕ್ಕಿ ತಿಕ್ಕಿ ಮನುಷ್ಯನದ್ದು ಕೊಡುವ ಕೈ ಅಲ್ಲ ಅಂತ ಅನ್ನೋದಕ್ಕೋಸ್ಕರ ಸುಮ್ಮನೆ ಹೇಳಿದೆ ಒಂದು ತಮಾಷೆಗೆ. ಲೆಕ್ಕಾಚಾರದ ಬುದ್ಧಿ ಇರ್ತದೆ, ತುಂಬ ನಾವು ಕೊಡ್ತಾ ಬಂದರೆ ಈ ಸಂಸ್ಥೆ ಹಾಳಾಗುತ್ತೆ, ಅವ್ರ ಬುದ್ಧಿ ಹಾಳಾಗುತ್ತೆ, ಆದ್ರಿಂದ ಕೊಡಬಾರ್ದು. ಒಂದು ಲೆಕ್ಕಾಚಾರ, ನಾವು ಒಬ್ಬೊಬ್ರು ಎರಡೆರಡು ರೂಪಾಯಿ ಕೊಟ್ಟರೆ 8,000 ಜನ ಕೊಟ್ಟಾಗ ಎಷ್ಟು ರೂಪಾಯಿ ಆಯಿತು ಅಂತ ಆಗಲೇ ಲೆಕ್ಕ. ಈ 1,000 ಜನರು ಕೊಡ್ತಾರೋ ಅಂತ ಯೋಚನೆ ಮಾಡೋದಿಲ್ಲ ಅವರು, ಕೊಟ್ರೆ ಎಷ್ಟಾಯಿತು. ಅದು ತೆನ್ನಾಲಿರಾಮ ಹಾಲು ಹಾಲಿನ ಕಥೆ ಇದೆಯಲ್ಲ, ಅದು ನೆನಪು ಮಾಡ್ಕೋಬೇಕು. ಈ ರೀತಿಯಲ್ಲಿ ಲೆಕ್ಕಾಚಾರದ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಮಾನವರಲ್ಲಿ ಇರ್ತದೆ. ಅಂಥದ್ರಲ್ಲಿ ಭಗವಂತ ಏನ್ ಮಾಡ್ತಾನೆ, ಒಳಗಡೆಯಿಂದ ಪ್ರಚೋದನೆ ಮಾಡಿಸಿ ಮನುಷ್ಯನಿಂದ ಕೊಡುವಂತೆ ಮಾಡ್ತಾನೆ. ಆ ರೀತಿಯಲ್ಲಿ ಸತ್ಕಾರ್ಯವನ್ನು ಮಾಡಿಸ್ತಾನೆ. ಕಲಿಯುಗ ಬಹಳ ಕೆಟ್ಟದ್ದು, ಕಲಿಗಾಲಪ್ಪ ಕಾಲ ಕೆಟ್ಟೋಯ್ತು ಅಂತ ಸುಖವಾಗಿದ್ಕೊಂಡೆ ಹೇಳ್ತಾ ಇರ್ತಾರೆ. ನನ್ಗೆ ಬಹಳ ಕೋಪ ಬರ್ತದೆ ಅವ್ರ ಮೇಲೆ. ಎಲ್ಲ ಬಗೆಯಿಂದಲೂ ಇವತ್ತು ಅನುಕೂಲ ಉಂಟಾಗಿದೆ, ಅನುಕೂಲ ಉಂಟಾಗಿದೆ. ಅತ್ಯಂತ ಬಡವನು ಕೂಡ ಒಂದಲ್ಲ ಒಂದು ಬಗೆಯಿಂದ ಸುಖವಾಗಿ ಬದುಕೋದಕ್ಕೆ ಸಾಧ್ಯ ಇದೆ, ಸಾಧ್ಯವಾಗ್ತಾ ಇದೆ. ಪರಮಾತ್ಮ ಈ ಕಲಿಯುಗದ ಮೇಲೆ ವಿಶೇಷವಾದ ಕೃಪೆಯನ್ನ ಮಾಡಿದ್ದಾನೆ ಅಂತ ನನಗೆ ಎಷ್ಟೋ ಸಲ ಅನಿಸ್ತದೆ. ನಮ್ಮ ಹಳ್ಳಿಯ ಗಮಾರ ಕೂಡ ಒಬ್ಬ ಇವತ್ತು ಏರೋಪ್ಲೇನ್ ಮೇಲೆ ಹೋಗೋದಕ್ಕೆ ಸಾಧ್ಯ ಆಗಿದೆ ಲಂಡನ್ನಿಗೆ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಏನಾದರೂ ಒಂದು ಒಳ್ಳೆಯ ವಾಹನ ಇತ್ತು ಅಂದ್ರೆ ರಾಜರಿಗೆ ಇದು ಮೀಸಲು, ಬಾಕಿ ಉಳಿದವರಿಗೆ ಸಿಗದ ಹಾಗೆ ಮಾಡ್ತಾ ಇದ್ದ ಕೂಡ ಅವನು. ಒಳ್ಳೊಳ್ಳೆಯ ವಸ್ತ್ರಗಳು, ಒಳ್ಳೊಳ್ಳೆಯ ವಸ್ತುಗಳು ಏನೇನು ತಯಾರಾಯಿತು ಅಂತ ಹೇಳಿದ್ರೆ ತನ್ನ ರಾಜ್ಯದಲ್ಲಿ ಅದೆಲ್ಲ ರಾಜರ ಖಜಾನೆಗೆ ಸೇರಬೇಕು, ರಾಜರ ವಂಶಕ್ಕೆ ಸೇರಬೇಕು. ಅಂಥದ್ರಲ್ಲಿ ಇವತ್ತು ಅತ್ಯಂತ ಸಾಮಾನ್ಯ ಶ್ರೀಸಾಮಾನ್ಯ ಅಂತ ಹೇಳ್ತಕ್ಕಂಥವನು ಕೂಡ ಅತ್ಯಂತ ಸುಖವಾಗಿ ಅರಮನೆ ಕಟ್ಕೊಳ್ಬಹುದಾಗಿದೆ. ಅದು ಬೇಕಾದಂತೆ ಅವನು ಸಂಪಾದಿಸಿಕೊಳ್ಬಹುದಾಗಿದೆ, ಜೀವನ ಮಾಡಬಹುದಾಗಿದೆ, ಸ್ವತಂತ್ರವಾಗಿರಬಹುದಾಗಿದೆ. ಆಮೇಲೆ ನಮ್ಮಂತಹ ಸನ್ಯಾಸಿಗಳು ಕೂಡ ಇಂತಿಂತಹ ದೊಡ್ಡ ದೊಡ್ಡ ಕಟ್ಟಡಗಳನ್ನೆಲ್ಲ ಕಟ್ಕೊಂಡು, ನಮಗೋಸ್ಕರ ಅಲ್ಲ ಇದು, ನಿಮಗೋಸ್ಕರ ಆದರೂ ಕೂಡ ನಾವು ಮಾಡೋಕೆ ಶಕ್ತಿ ಬಂದಿದೆ. ಆಮೇಲೆ ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಹಿಂದಿನ ಕೃತಿಯುಗದಲ್ಲಿ ತ್ರೇತಾಯುಗದಲ್ಲೂ ವರ್ಷಗಟ್ಟಲೆ 1,000 ವರ್ಷ 2,000 ವರ್ಷ 4,000 ವರ್ಷ ಕುಳಿತುಕೊಂಡು ಧ್ಯಾನ ಮಾಡಿದರೆ ಮಾತ್ರವೇ ಸಾಕ್ಷಾತ್ಕಾರ ಅಂತನ್ನುವ ಮಾತಿದ್ರೆ, ಇವತ್ತು 3-4 ವರ್ಷಗಳಿಗೆಲ್ಲ ಒಬ್ಬ ಸಾಕ್ಷಾತ್ಕಾರ ಮಾಡಿಕೊಳ್ಬಹುದಾಗಿದೆ. ಹೌದೇ ಸ್ವಾಮೀಜಿ, 3-4 ವರ್ಷಗಳಿಗೆಲ್ಲ ಆಗುತ್ತೆ, ಕೂತರಾಗುತ್ತೆ, ಕೂತರೆ ಆದರೆ ಹೋದರೆ
ಹತ್ತಿ ಬೆಳೆದರೆ ಅಜ್ಜಿಗೆ ಒಂದು ಪಟ್ಟೆ ಸೀರೆ. ಹತ್ತಿ ಬೆಳೆದರೆ ಪಟ್ಟೆ ಸೀರೆ ಯಾಕೆ ಸಿಗುತ್ತೆ? ಆದರೆ ಅದು ಆಗ್ಬಹುದು. ಅಂದ್ರೆ ಕುಳಿತು ಜಪ ಮಾಡಬೇಕು. ಕೇವಲ ಜಪದಿಂದ, ಕೇವಲ ಭಕ್ತಿಪೂರ್ವಕವಾದ ಭಜನೆಯಿಂದ ನಾವು ಇಂದು ಕೆಲವೇ ವರ್ಷಗಳ ಸಾಧನೆಯಿಂದ ಭಗವಂತನ ಕೃಪೆಯನ್ನು ಪಡಿಬಹುದಾಗಿದೆ. ಅಂತಹ ಒಂದು ಕಾಲ ಇದು. ಭಗವನ್ನಾಮ ಜಪದಿಂದ, ಕೇವಲ ಭಜನೆಯಿಂದ ಭಗವಂತನನ್ನು ಒಲಿಸಿಕೊಳ್ಳಬಹುದು ಅಂತನ್ನುವ ಮಾತನ್ನ ಕಲಿಯುಗದಲ್ಲಿ ಒಲಿಸಿಕೊಳ್ಳಬಹುದು ಅನ್ನುವ ಮಾತನ್ನ ಉಪನಿಷತ್ತುಗಳೆಲ್ಲ ಒಪ್ಕೊಂಡಿವೆ. ಋಷಿಮುನಿಗಳೆಲ್ಲ ಅಂದೇ ಹೇಳಿಬಿಟ್ಟಿದ್ದಾರೆ ಅದನ್ನ. ಇಂದು ನಾವು ಅದನ್ನು ನೋಡ್ತಾ ಇದ್ದೇವೆ ಕೂಡ. ಅಲ್ಲಲ್ಲಿ 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 ಕೆಲವರು ಅದನ್ನು ಮಾಡ್ತಾ ಇದ್ದಾರೆ. ಇನ್ನು ಬರ್ತಾ ಬರ್ತಾ ಅದು ಅಧಿಕವಾಗ್ತಾ ಬರ್ತದೆ. ಆದರೆ ಅದಕ್ಕೋಸ್ಕರ ಕುಳಿತುಕೊಳ್ಬೇಕು, ಅದಕ್ಕೋಸ್ಕರ ಕುಳಿತುಕೊಳ್ಬೇಕು, ಅದಕ್ಕೋಸ್ಕರ ಕುಳಿತುಕೊಳ್ಬೇಕು ಅಂತ ಹೇಳ್ತಕ್ಕಂಥ ಮಾತು ಮಾತ್ರ ಮರಿಬಾರದು. ಕೇವಲ ಬೆಳಿಗ್ಗೆ ಒಂದು ಗಂಟೆ ಮಾತ್ರ ಧ್ಯಾನಕ್ಕೋ ಜಪಕ್ಕೋ ಕುಳಿತು ಮನಸ್ಸಿನಲ್ಲಿ ಇಲ್ಲಿ ಸಂಚರಿಸಿ ಆಮೇಲೆ ಬೇರೆ ಬೇರೆ ಕಡೆ ಸಂಚರಿಸ್ತಕ್ಕಂಥದ್ದು ಈ ಥರದಲ್ಲಿ ಇತ್ತು ಅಂತ ಹೇಳಿದ್ರೆ, ಅಯ್ಯೋ ನಾನು ಇಷ್ಟಪ ಮಾಡಿದಲ್ಲ ಏನು ಆಗ್ಲಿಲ್ವಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಅದಕ್ಕಾಗಿ ಕೆಲವು ಸಾಮಾನ್ಯ ನಿಯಮಗಳೆಲ್ಲ ಇವೆ. ಆ ನಿಯಮಗಳನ್ನೆಲ್ಲ ಅಚ್ಚುಕಟ್ಟಾಗಿ ಕಟ್ಟುನಿಟ್ಟಾಗಿ ಪರಿಪಾಲಿಸಿದರೆ ಮಾತ್ರ ಸಾಧ್ಯ. ಅದನ್ನು ಕೂಡ ಬಹಳ ವರ್ಷ ಏನು ಮಾಡಬೇಕಾಗಿಲ್ಲ ಅಂಥದ್ದೊಂದು ಕಾಲ ಇದು. ಯಾತಕ್ಕೆ ಅಂತ ಹೇಳಿದ್ರೆ, ಪರಮಾತ್ಮ ಈ ಕಲಿಯುಗದಲ್ಲಿ ವಿಶೇಷವಾಗಿ ಕೃಪಾಮಯನಾಗಿದ್ದಾನೆ. ವಿಷ್ಣು ಸಹಸ್ರನಾಮದ ಬಗ್ಗೆ ನೀವು ಕೊನೆಯಲ್ಲಿ ನೋಡ್ತೀರಿ, ಫಲ ಶ್ರುತಿನಲ್ಲಿ, ಫಲಶ್ರುತಿನಲ್ಲಿ ನೋಡ್ತೀರಿ. ಕೇವಲ ಒಂದೇ ಒಂದು ಶ್ಲೋಕವನ್ನು ಪಡಿಸುವುದರಿಂದ ನಾನು ಸ್ತುತನಾದ, ಭಗವಂತ ಸ್ತುತನಾದ, ಸ್ತುತ ಏವ ನ ಸಂಶಯ ಶ್ಲೋಕ ಮಾತ್ರೇಣ. ಕೇವಲ ಒಂದೇ ಒಂದು ಶ್ಲೋಕದಿಂದ ಭಗವಂತ ಸಂಪ್ರೀತನಾಗ್ತಾನೆ. ಆದರೆ ಒಂದು ಶ್ಲೋಕವನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರಿಂದ ಇದು ಕಲಿಗಾಲ ಅಂತ ಹೇಳೋದು. ಕೇವಲ ಒಂದು ಮೂರ್ನಾಲ್ಕು ವರ್ಷವೂ ಕೂಡ ಭಗವಂತನಿಗಾಗಿ ಸಂಪೂರ್ಣ ಬಿಟ್ಕೊಡೋದಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಅಂತಂದ್ರೆ ಆ ಮೂರ್ನಾಲ್ಕು ವರ್ಷವೇ ನಮ್ಮ 10,000 ವರ್ಷವೋ ಅಷ್ಟರ ಮಟ್ಟಿಗೆ ನಮಗೆ ಭಾಸವಾಗ್ತದೆ. ಆದ್ರಿಂದಲೇನೆ ಇದು ಕಲಿಗಾಲ ಅಂತ ಅನ್ನೋದು. ಅತ್ಯಂತ ಸುಲಭವಾದದ್ದನ್ನು ಕೂಡ ಮಾಡೋದಕ್ಕೆ ನಮ್ಗೆ ಕಷ್ಟವಾಗ್ತಾ ಇದೆ. ಆದ್ರಿಂದ ಇದಕ್ಕೆ ಕಲಿಗಾಲ ಅಂತ ನಾವು ಬಯ್ಯೋದು. ಆದರೆ ಸ್ವಲ್ಪ ಆಲೋಚನೆ ಮಾಡಿದರೆ ಗೊತ್ತಾಗ್ತದೆ, ಪರಮಾತ್ಮ ವಿಶೇಷವಾಗಿ ಅನುಗ್ರಹ ಮಾಡಿದ್ದಾನೆ ಈ ಕಲಿಯುಗಕ್ಕೆ. ಐಶ್ವರ್ಯ ಸ್ವರೂಪಿಯಾಗಿ ಪರಮಾತ್ಮನೇ ನಿಂತು ಎಲ್ಲವನ್ನು ಕೂಡ ಮಾಡಿಸ್ಕೊಂಡು ಬರ್ತಾ ಇದ್ದಾನೆ. ಓಂ ಭೂತಯೇ ನಮಃ, ಅಶೋಕಾಯ ನಮಃ. ಈ ವಿಶೋಕ ಅಂತ ಕೂಡ ಅರ್ಥ ಇದೆ ಪಾಠಾಂತರ. ಓಂ ಅಶೋಕಾಯ ನಮಃ, ಶೋಕರಹಿತನಾಗಿರ್ತಕ್ಕಂಥವನು. ಇದು ಸಾಮಾನ್ಯವಾದ ಅರ್ಥ. ಅರ್ಚಾವತಾರಿಯಾದಂತಹ ತನ್ನ ದರ್ಶನ ಭಾಗ್ಯ ಎಲ್ಲರಿಗೂ ಸಿಗುವಂತೆ ಮಾಡಿ ಅವನು ಶೋಕರಹಿತನಾಗಿದ್ದಾನೆ ಅಂತಂದ್ರೆ, ಎಂದೆಂದಿಗೂ ನಿರಂತರವಾಗಿ ಅವನ ದರ್ಶನ ಅಂತ ಹೇಳ್ತಕ್ಕಂಥದ್ದು ಎಲ್ರಿಗೂ ಆನಂದವನ್ನು ಕೊಡ್ತಾ ಇರ್ತದೆ. ಆದ್ರಿಂದ ಸದಾ ಆ ದಿವ್ಯ ಮಂಗಳ ವಿಗ್ರಹದ ದರ್ಶನವನ್ನು ಮಾಡ್ತಾ ಇರಬೇಕು ಈ ಕಣ್ಣಿನಿಂದ. ಅದಕ್ಕೆ ಅಂತ ಹೇಳಿದ್ರೆ ಅದನ್ನು ನೋಡ್ತಿರುವಷ್ಟು ಕಾಲ ನಮಗೆ ಯಾವ ಶೋಕವೂ ಕೂಡ ಇರೋದಿಲ್ಲ. ಆಶ್ರಮದಲ್ಲಿ ಕುಳಿತುಕೊಂಡು 3/4 ಗಂಟೆ ಭಜನೆ ಮಾಡುವಷ್ಟು ಕಾಲ ಯಾವ ಶೋಕವೂ ಇರುವುದಿಲ್ಲವಂತೆ ಕೆಲವರೆಲ್ಲ ಹೇಳ್ತಾರೆ. ಆ ಶೋಕ ಯಾವಾಗ ಬಂದ್ಬಿಡುತ್ತೆ ಅಂತಂದ್ರೆ ಈ ಗೇಟ್ ದಾಟಿದ ಮೇಲೆ ಅಂತ ಹೇಳಿದ್ರು ಕೆಲವರೆಲ್ಲ. ಹೀಗೆ ದಿವ್ಯ ಮಂಗಳ ಸ್ವರೂಪನಾದಂತಹ ಆ ವಿಗ್ರಹ ರೂಪಿ ಆಗಿರ್ತಕ್ಕಂತಹ ಅಥವಾ ಸಂಕೇತ ರೂಪಿ ಆಗಿರ್ತಕ್ಕಂತಹ ಪರಮಾತ್ಮನನ್ನ ನಮ್ಮ ಕಣ್ಣುಗಳಿಂದ ಯಾವಾಗ ಸದಾ ನೋಡ್ತಾ ಇರ್ತೀವೋ ನಮ್ಮ ಶೋಕ ಅಂತ ಹೇಳ್ತಕ್ಕಂತಹ ಅದು ಸಂಪೂರ್ಣ ನಾಶವಾಗ್ತದೆ. ಅದಕ್ಕೆ ಅಂದ್ರೆ ಸ್ವಯಂ ಅವನು ಅಶೋಕ. ಅವನು ಅಶೋಕನಷ್ಟೇ ಅಲ್ಲ, ಶೋಕ ನಾಶನ. ಓಂ ಶೋಕ ನಾಶನಾಯ ನಮಃ. ಸ್ಮರಣ ಮಾತ್ರದಿಂದ ಭಕ್ತರ ಶೋಕವನ್ನು ನಾಶ ಮಾಡ್ತಕ್ಕಂಥವನು ಅಂತ ಹೇಳ್ತಕ್ಕಂಥದ್ದು ಒಂದರ್ಥ. ಇನ್ನೊಂದು ಅರ್ಥ ಏನು ಅಂತ ಹೇಳಿದ್ರೆ, ನನ್ನಂಥವನಿಗೆ ಭಗವಂತನ ಸಾಕ್ಷಾತ್ಕಾರ ಸಾಧ್ಯವೇ ಅಂತ ಶೋಕಿಸುವವನ ಶೋಕವನ್ನು ಕೂಡ ನಾಶ ಮಾಡ್ತಕ್ಕಂಥವನು. ಒಮ್ಮೆ ತಿರುಪತಿಗೆ ಬಾ, ನನ್ನನ್ನು ನೋಡು, ಆಮೇಲೆ ನಿನ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಜನ ಕಷ್ಟಪಟ್ಕೊಂಡು ನಡ್ಕೊಂಡಾದ್ರೂ ಹೋಗಿ ಬೆಟ್ಟ ಹತ್ತಿ ಕೊನೆಗೆ ಒಂದ್ಸರ್ತಿ ಹೀಗೆ ಎರಡು ಕಣ್ಣಿಂದ ಆ ಒಂದು ತೀವ್ರವಾದ ನಿರೀಕ್ಷಣೆ ಇಟ್ಕೊಂಡು ಹೋಗಿ ನೋಡಿ ಪರಮಾನಂದವನ್ನು ಪಟ್ಕೊಂಡು ವಾಪಸ್ ಬರ್ತಾರೆ. ನೋಡಿದೆ, ದರ್ಶನವಾಯಿತು, ಬಹಳ ತೃಪ್ತಿ ಆಯಿತು, ಶೋಕ ನಾಶವಾಯಿತು. ಈ ರೀತಿಯಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ದಿದ್ರೆ ಆ ಹಿಮಾಲಯದ ಎತ್ತರದಲ್ಲಿ ಆ ಬದರಿಯಂತೆ ಇನ್ಯಾವುದು ಕೇದಾರವಂತೆ
ಅಲ್ಲೆಲ್ಲ ಬದ್ರೀನಾಥನಂತೆ ಕೇದಾರನಾಥನಂತೆ ಮಾನಸ ಸರೋವರವಂತೆ ಕೈಲಾಸ ಪತಿಯಂತೆ ಹೋಗೋದಕ್ಕೆ ದಾರಿ ಬಹಳ ಕಷ್ಟವಂತೆ ಕೊರೆಯುವ ಚಳಿಯಂತೆ ಬದುಕಿ ಬರ್ತೇವೋ ಇಲ್ವೋ ಸಂಶಯವಂತೆ ಆದರೂ ಸಹಸ್ರಾರು ಜನ ಹೋಗ್ತಾ ಇದ್ದಾರಲ್ಲ ಶೋಕನಾಶಕ ಅಲ್ಲಿ ಹೋಗಿ ದರ್ಶನ ಮಾಡಿ ಅಲ್ಲೇ ಒಂದು ಬಿಸಿನೀರಿನ ಊಟ ಅಲ್ಲಿ ಸ್ನಾನ ಮುಗಿಸಿ ಹೊರಗೆ ಬಂದರೆ ಎಲ್ಲ ಶರೀರದ ದುಃಖ ಅಂತ ಹೇಳ್ತಕ್ಕಂಥ ಅದು ಹೊರಟು ಹೋಗ್ತಿದ್ದೆ ಸ್ವಾಮೀಜಿ ಏನು ದುಃಖ ಆಗೋದೇ ಇಲ್ಲ ಮುದುಕರು ಮುದುಕರು ಅವರು ಕೂಡ ಅಲ್ಲಿಗೆ ಓಡ್ತಾ ಇದ್ದಾರೆ ಕಷ್ಟಪಟ್ಕೊಂಡು ಹೋಗಿ ದರ್ಶನ ಮಾಡ್ತಾ ಇದ್ದಾರೆ ಬಹಳ ಆನಂದವಾಗಿತ್ತು ಅಂತ ಹೇಳ್ತಾರೆ ಅದೇನು ಆನಂದ ಪಟ್ಟಿರ್ಬೋದಪ್ಪ ಅದೆಷ್ಟು ಕಷ್ಟ ಪ್ರಯಾಣ ಅಂತ ಹೇಳ್ತಕ್ಕಂಥದ್ದು ಬಹಳ ಪ್ರಯಾಸ ಪರಸ್ಥಳಂ ಪ್ರಾಣ ಸಂಕಟಂ ಅದೆಷ್ಟೊತ್ತಿಗೆ ಊಟ ಅದೆಷ್ಟೊತ್ತಿಗೆ ಸ್ನಾನ ಅದು ಮಧ್ಯ ಒಂದು ಸ್ವಲ್ಪ ಹೊಟ್ಟೆ ಕೆಟ್ಟೋಗೋದೇನು ಅದು ಮಧ್ಯೆ ಸ್ವಲ್ಪ ನೆಗಡಿ ಬರೋದೇನು ಅಲ್ಲೇ ಒಂದು ಸ್ವಲ್ಪ ಫ್ಲೂ ಬರೋದೇನು ಜ್ವರ ಬರೋದೇನು ಇಷ್ಟೆಲ್ಲ ಕಷ್ಟವನ್ನು ಕೂಡ ಪಟ್ಟುಕೊಂಡು ಹೋಗಿ ಅಲ್ಲಿರ್ತಕ್ಕಂಥ ಯಾವುದೋ ಮೂಲೆ ಯಾವುದೋ ಬೆಟ್ಟ ಯಾವುದೋ ಗುಡ್ಡ ಯಾವುದೋ ಗುಡ್ಡಗಾಡು ಅಲ್ಲಿರ್ತಕ್ಕಂಥ ಆ ದೇವರ ದರ್ಶನ ಮಾಡಿಕೊಂಡು ಬಂದು ಆನಂದವಾಗಿತ್ತು ಅಂತ ಅವನು ಹೇಳಬೇಕಾದ್ರೆ ಆಲೋಚನೆ ಮಾಡಿ ಅವನು ಹೇಗೆ ಶೋಕ ನಾಶನನಾಗಿದ್ದಾನೆ ಅಂತ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡಬೇಕು ಏನೋ ಒಂದು ಚೂರು ಚೂರು ವಿಜ್ಞಾನ ಅಂತ ಹೇಳ್ತಕ್ಕಂಥ ಓದ್ಬಿಟ್ಟದ್ದೆ ಎಲ್ಲಿದೆ ನಿಮ್ಮ ದೇವರು ಅದೇನು ಬೊಂಬೆ ಅದು ಅದೇನು ವಿಗ್ರಹ ಇದು ಅದೇನು ಯಾತ್ರೆ ಅಂತೆ ಅದೇನು ಪಾತ್ರೆ ಅಂತೆ ಅಂತ ಬಿಟ್ಟಿದ್ದೆ ನಾವು ತಮಾಷೆ ಮಾಡೋದಲ್ಲ ಸಹಸ್ರಾರು ಜನ ಎಷ್ಟೇ ನಿಂದೆ ಮಾಡಲಿ ಎಷ್ಟೇ ತಮಾಷೆ ಮಾಡಲಿ ಯಾತ್ರೆ ಮಾಡ್ತಾರಂತೆ ಮಹಾಪುಣ್ಯ ಕಟ್ಕೊಂಡು ಬಂದ್ರಂತೆ ಹಾಗಂತ ಹೀಗಂತೆ ಅಂತ ನಾನಾ ರೀತಿಯಲ್ಲಿ ಬೈದರೂ ಕೂಡ ತಮಾಷೆ ಮಾಡಿದ್ರು ಕೂಡ ನಿಂದಿಸಿದರೂ ಕೂಡ ಹೋಗೋದು ಕಡಿಮೆ ಆಗಿದೆಯೇನೋ ತಿರುಪತಿಗೆ ಹೋಗ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗಿದೆಯೇನೋ ತಿರುಪತಿಗೆ ಮಾತ್ರ ಅಲ್ಲ ನಾನು ಎಷ್ಟೋ ಜನರಿಗೆ ಹೇಳ್ತಾ ಇರ್ತೀನಿ ಈ ನಮ್ಮ ಇಡೀ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಒಂದು ತಿರುಪತಿ ದೇವಸ್ಥಾನವನ್ನು ಕಟ್ಟಬೇಕು ಒಂದು ಒಳ್ಳೆ ಗುಡ್ಡವನ್ನು ಸೆಲೆಕ್ಟ್ ಮಾಡಿಕೊಂಡು ಆರಿಸ್ಕೊಂಡು ಹಾಗೆ ಕೇರಳದಲ್ಲಿ ಹಾಗೆ ತಮಿಳುನಾಡಿನಲ್ಲಿ ಆಂಧ್ರ ಪ್ರದೇಶದಲ್ಲಿ ಅಂತೂ ಇದ್ದೇ ಇದೆ ಇವರೆಲ್ಲ ಇಲ್ಲೇ ಇದನ್ನು ತಿರುಪತಿ ಆಗಿಸ್ಕೊಂಡು ಸಹಸ್ರಾರು ಜನ ಅಲ್ಲಿ ಹೋಗೋದು ನೀವು ನೋಡ್ಬೋದು ಅದು ಹೇಗೆ ಸಾಧ್ಯ ಆಯಿತು ಆ ದೈವೀ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಈ ಕಲಿಕಾಲದಲ್ಲಿ ಯಾವ್ಯಾವ ದೈವೀ ಶಕ್ತಿ ಅಂತ ಇರ್ತಕ್ಕಂಥದ್ದು ಯಾವ್ಯಾವ ರೀತಿಯಲ್ಲಿ ಆವಿರ್ಭಾವಗೊಂಡು ಯಾವ್ಯಾವ ರೀತಿಯಲ್ಲಿ ಅವರ ಶೋಕ ನಾಶನ ಆಗಬೇಕು ಅಂತೇಳಿ ತೀರ್ಮಾನ ಆಗಿದೆ ಅದು ಅದು ಆಗಿಯೇ ಆಗ್ತದೆ ಅದು ಅದು ಭಗವಂತನ ವ್ರತ ತನ್ನ ಭಕ್ತರಿಗೆ ಆಗಾಗ ಆಗಾಗ ಬರ್ತಕ್ಕಂಥ ಭಕ್ತರಿಗೆ ಏನೇನು ಸಂಕಟಗಳೆಲ್ಲ ಬರುತ್ತೋ ಏನೇನು ಅನುಗ್ರಹನೆಲ್ಲ ಮಾಡಬೇಕಾಗಿದೆಯೋ ಅದನ್ನೆಲ್ಲ ನಾನು ಮಾಡಲೇಬೇಕು ಅಂತ ಹೇಳ್ತಕ್ಕಂಥ ವ್ರತವನ್ನು ಇಟ್ಕೊಂಡಿದ್ದಾನೆ ಹೇಗೆ ಗುರುಗಳು ಅಂತ ಹೇಳ್ತಕ್ಕಂಥವ್ರು ಒಮ್ಮೆ ಮಂತ್ರ ದೀಕ್ಷೆ ಕೊಟ್ಟರೆ ಜನ್ಮ ಜನ್ಮಾಂತರಗಳವರೆಗೂ ಆ ವ್ಯಕ್ತಿಗಳ ಗುರುಗಳೇ ಆಗಿ ಮತ್ತೆ ಮತ್ತೆ ಮಂತ್ರ ದೀಕ್ಷೆಯನ್ನು ಕೊಟ್ಟು ಅವನು ಗುರಿ ಮುಟ್ಟುವವರೆಗೆ ಜೊತೆಲೇ ಇರಬೇಕಾಗ್ತದೋ ಅದೇ ರೀತಿಯಲ್ಲಿ ಪರಮಾತ್ಮನೂ ಕೂಡ ಯಾವ್ಯಾವ ರೂಪದಿಂದ ಆವಿರ್ಭಾವಗೊಂಡಿರ್ತಾನೋ ಆಯಾಯ ರೂಪದಿಂದ ಆವಿರ್ಭಾವಗೊಂಡಂತಹ ಭಗವಂತ ತನಗೆ ಸಂಬಂಧಪಟ್ಟಂತಹ ಭಕ್ತಳು ಮತ್ತೊಮ್ಮೆ ಮತ್ತೊಮ್ಮೆ ಜನಿಸಿ ಈ ಜಗತ್ತಿನಲ್ಲಿ ಜನಿಸಿ ತಮ್ಮ ಕರ್ಮಶೇಷಗಳನ್ನು ಸವೆಸಿ ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ಈ ಲೋಕಕ್ಕೆ ಬರಲೇಬೇಕು ಬಂದು ಕರ್ಮಗಳನ್ನು ಮಾಡಲೇಬೇಕು ಆ ಕರ್ಮವನ್ನು ಅನುಭವಿಸಲೇಬೇಕು ಅನುಭವಿಸಿ 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 ಹಣ್ಣಾಗಲೇಬೇಕು ಈ ಮಧ್ಯೆ ಭಗವಂತನ ದರ್ಶನ ಸ್ವಲ್ಪ ಸ್ವಲ್ಪ ಬೇಕಾಗ್ತದೆ ಯಾತಕ್ಕೆ ಅಂತ ಹೇಳಿದ್ರೆ ಭಗವಂತನ ಅನುಗ್ರಹ ಇಲ್ಲದೆ ಯಾರಲ್ಲಿಯೋ ಅಂತರ್ ವಿಕಾಸ ಅಂತ ಹೇಳ್ತಕ್ಕಂಥ ಅದು ಸಾಧ್ಯ ಆಗೋದಿಲ್ಲ ಹಾಗೆ ತನ್ನ ಭಕ್ತರ ವಿಕಾಸಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಅಲ್ಲಲ್ಲಿ 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 ಇದ್ದಾನೆ ಪರಮಾತ್ಮ ಈಗ ಅವನು ವೆಂಕಟರಮಣ ಸ್ವಾಮಿಯ ಕೆಲಸ ಎಷ್ಟು ಹೆಚ್ಚಾಗಿದೆ ಅಂತ ಹೇಳಿದ್ರೆ ಅಮೆರಿಕದಲ್ಲೂ ಕೂಡ ಹೋಗಿ ದೊಡ್ಡದಾಗಿ ಸ್ಥಾಪನೆಗೊಂಡಿದ್ದಾನೆ ಅಲ್ಲೂ ಕೂಡ ಅವನು ತಿರುಪತಿ ವೆಂಕಟರಮಣ ಸ್ವಾಮಿ ಅಂತ ಹೇಳಿದ ತಕ್ಷಣ ಸಾವಿರಾರು ಜನ ಹೋಗಕ್ಕೆ ಶುರು ಮಾಡಿದಾರಂತೆ ಎಲ್ಲಿ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಮೈಸೂರಿನಲ್ಲಿ ಇದೆ ಇಲ್ಲಿ ಇದೆ ಬೆಂಗಳೂರಿನಲ್ಲೂ ಅಲ್ಲಿ ಇದೆ ಎಲ್ಲೆಲ್ಲಿ ಹೋಗ್ತಾ ಇರ್ತಾರೆ ಜನ ಅದು ಹೇಗದು ಅಂತಂದ್ರೆ ವ್ರತ ಇದೆ ಪರಮಾತ್ಮನಿಗೆ ವ್ರತ ಇದೆ ತನ್ನ ಭಕ್ತರು ಅಲ್ಲಲ್ಲಿ ಅಲ್ಲಲ್ಲಿ ಇರ್ತಾರೆ ಅವರೆಲ್ಲ ತನ್ನ ಬಳಿ ಬರೋದಕ್ಕೆ ಆಗೋದಿಲ್ಲ ಅಮೆರಿಕದಲ್ಲಿ ಇರುವವರೆಲ್ಲ ಇಲ್ಲಿಗೆ ಬಂದೇ ಹೋಗೋದಕ್ಕೆ ಸಾಧ್ಯವೇ ಎಲ್ರಿಗೂ ಸಾಧ್ಯವೇ ಆದ್ರಿಂದ ನಾನೇ ಅಲ್ಲಿಗೆ ಬರ್ತೇನೆ
ತನ್ನ ಪ್ರತಿನಿಧಿಗಳೆಲ್ಲ ಇದ್ದಾರೆ, ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸಿ ತಾನೇ ಹೋಗಿ ಅಲ್ಲ ಕುಳಿತು ಆಗಲಿ, ಶುಭಮಸ್ತು ಅಂಥೇಳಿ ಆ ಜೀವ ವಿಕಾಸಕ್ಕೆ ಅವನು ಅಲ್ಲಿಂದಲೇ ಸಹಾಯ ಮಾಡ್ತಾ ಇರ್ತಾನೆ. ಈ ರೀತಿಯಲ್ಲಿ ಅರ್ಚಾವತಾರಿಯಾಗಿ ಅವನು ಶೋಕನಾಶನನಾಗಿರ್ತಾನೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಅದು ಮೃಣ್ಮಯ ವಿಗ್ರಹ ಅಲ್ಲ, ಅದು ಚಿನ್ಮಯ ವಿಗ್ರಹ. ಚಿನ್ಮಯ ತೇಜೋಮಯ ಜ್ಯೋತಿರ್ಮಯ, ಅದು ಜ್ಞಾನಮಯ ಸಚ್ಚಿದಾನಂದ. ಅದು ನಮ್ಮ ಎಲ್ಲ ಮನಸ್ಸಿನ ಸ್ಪಂದನಕ್ಕೆ ಪ್ರತಿಸ್ಪಂದಿಸತಕ್ಕಂತಹ ಜೀವಂತ ದೇವತೆ ಅವನು. ಆದ್ರಿಂದ ಯಾವ ದೇವಸ್ಥಾನವನ್ನು ಕೂಡ ಕಡೆಗಣಿಸ್ತಕ್ಕಂತಹದ್ದಲ್ಲ, ಎಲ್ಲ ದೇವರಿಗೂ ನಮಸ್ಕಾರ ಮಾಡಬೇಕು. ಪ್ರತಿಯೊಂದು ದೇವಸ್ಥಾನ, ಸಣ್ಣ ದೇವಸ್ಥಾನ ಆಗ್ಬೋದು, ಅದಕ್ಕೂ ಒಂದು ನಮಸ್ಕಾರ ಮಾಡಬೇಕು. ಇದನ್ನು ನಾವು ಚೆನ್ನಾಗಿ ಅಭ್ಯಾಸ ಮಾಡಬೇಕು, ಮನಸ್ಸಿಗೆ ಪಾಠ ಹೇಳಬೇಕು. ಈ ಸಣ್ಣ ದೇವರು, ಈ ಸಣ್ಣ ದೇವಸ್ಥಾನ, ಕೊಳೆ ದೇವಸ್ಥಾನ, ಇಲ್ಲೇನು ದೇವರು ಇರೋಕ್ಕೆ ಸಾಧ್ಯ? ಶ್ರೀರಾಮಾನುಜಾಚಾರ್ಯರು ಒಂದ್ಸರ್ತಿ ಸ್ನಾನ ಮಾಡಿಕೊಂಡು ಹೀಗೆ ಬರ್ತಾ ಇದ್ರು ರಸ್ತೆ ಮೇಲೆ ಕೆಲವು ಪೋಲಿ ಹುಡುಗರು, ಇವನು ದೊಡ್ಡ ಭಕ್ತ ಅಂತೆ, ನೋಡೋಣ ಇವನು ಪರೀಕ್ಷೆ ಮಾಡೋಣ ಅಂತಂದ್ಬಿಟ್ಟಿದ್ದೆ. ರಸ್ತೆ ಮೇಲೆ ಒಂದು ದೇವರ ಚಿತ್ರ ಅಂತ ಬರೆದ್ಬಿಟ್ಟು ಚಾಕ್ ಪೀಸ್ನಲ್ಲಿ, ಏ ಆಚಾರಿ ನೋಡು ನಿನ್ನ ದೇವರಿಗೆ ನಮಸ್ಕಾರ ಮಾಡು ಅಂತ ಈ ರೀತಿಯಲ್ಲಿ ತಮಾಷೆ ಮಾಡ್ತಾರಂತೆ. ಸುಮ್ ಸುಮ್ಮನೆ ಆಚಾರರಾಗಿದ್ದ ಪಕ್ಷದಲ್ಲಿ ಅವರು ಒಂದು ಕೋಲ್ ತಗೊಂಡು ಆ ಮಕ್ಕಳನ್ನು ಓಡಿಸ್ಬಿಡ್ತಿದ್ರು ಏನೋ, ಅಥವಾ ಪೋಲಿ ಮಕ್ಕಳು ಅಂತ ಹೇಳಿ ಬಿಟ್ಬಿಟ್ಟಿದ್ದೆ. ದೇವರಿಗೂ ನಮಸ್ಕಾರ ಮಾಡ್ದೇನೆ, ಇದಕ್ಕಿಂತ ನಮಸ್ಕಾರ ಮಾಡೋದು ರಸ್ತೆನಲ್ಲಿ ಈ ಚಾಕ್ ಪೀಸ್ನಲ್ಲಿ ಬರೆದ್ಬಿಟ್ರೆ ದೇವರಾಗ್ಬಿಡುತ್ತಾ ಅಂತೇಳಿ ಅವ್ರು ನಮಸ್ಕಾರ ಮಾಡದೆ ಹೋಗ್ಬೋದಾಗಿತ್ತು. ಆದ್ರೆ ಏನು ಮಾಡ್ತಾರೆ ರಾಮಾನುಜಾಚಾರ್ಯರು, ತಕ್ಷಣ ಆ ದೇವರಿಗೆ ನಮಸ್ಕಾರ ಮಾಡಿ ಭಕ್ತಿಯಿಂದ ಕೈ ಮುಗಿದು ಅಲ್ಲಿಂದ ಹೊರಟು. ಮಕ್ಕಳು ಸುಮ್ಮನಾಗ್ಬಿಟ್ಟು, ಏನಪ್ಪ ಇದು, ನಾವು ತಮಾಷೆಗೋಸ್ಕರ ಅಂತ ಬರೆದ್ರೆ ಅದಕ್ಕೆ ನಮಸ್ಕಾರ ಮಾಡಿ ಭಕ್ತಿಯಿಂದ ಹೋದ್ರಲ್ಲ, ಏನ್ ಭಕ್ತಿ ಇದು ನಿಜಕ್ಕೂ ಅಂತೇಳಿ ಮಕ್ಕಳಲ್ಲಿ ಪರಿವರ್ತನೆ ಆಗೋಯ್ತು. ಈ ರೀತಿಯಲ್ಲಿ ಪರಮಾತ್ಮ ಇದ್ದಾನೆ ಅಂದ್ರೆ ಇದ್ದಾನೆ ಅಷ್ಟೇ.